ನಮಸ್ಕಾರ. ಒಂಬತ್ತನೆಯ ಸಂಧಿ. ಇಲ್ಲಿ ಮೊದಲು ಕೃಷ್ಣ ಕೇಳೋದು, ಆಮೇಲೆ ದುರ್ಯೋಧನ ಹೇಳೋದು ಎಲ್ಲ ಇದೆ. ಇಲ್ಲಿಯೂ ಕೂಡ ನಾನು 80 ಷಟ್ಪದಿಗಳನ್ನು ಓದಬೇಕಾದಿಲ್ಲ ಅಂದ್ಕೊಳ್ತೀನಿ. ಮಧ್ಯ ಮಧ್ಯ ಗದ್ಯವನ್ನು ಓದಿ ಮಾಡೋಣ. ಈ ಕುಮಾರವ್ಯಾಸ ಮಾಡೋ ಹಾಗೆ ಅರ್ಧ ಷಟ್ಪದಿ 3 ಸಾಲಲ್ಲಿ ಬಿಡು ನೆಲನ ಕೇಡುಗರ ಮಾತಿಂಗೆ ಒಡಬಡದಿರು, ಅಂತಕನ ನಗರಿಗೆ ನಡೆಯಬೇಡ ಎಂದು ಅಸುರರಿಪ್ಪು ಕೌರವ ನನ್ ಊರೇ ಜರಿದ. ಕೇಳ್ತಾ 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 ಈ ಷಟ್ಪದಿ ಇದೆಯಲ್ಲ, ಬೇಗ ಅರ್ಥ ಆಗುತ್ತೆ. ಹೇಳ್ತಾ ಇದ್ದಾನೆ, ಪಾಂಡವರ ರಾಜ್ಯವನ್ನು ಅವರಿಗೆ ಕೊಡು, ಬಿಡು ನೆಲನ ಅನ್ನೋದಕ್ಕೆ, ಕೇಡುಗರ ಮಾತಿಗೆ ಒಡಂಬಡದಿರು ಅನ್ನೋದಕ್ಕೆ, ಕೇಡನ್ನು ಬಯಸುವವರ ಮಾತಿಗೆ ಒಪ್ಪದಿರು, ಅಂತಕನ ನಗರಿಗೆ ನಡೆಯಬೇಡ ಅಂದರೆ ಯಮನ ನಗರಕ್ಕೆ ಹೋಗಬೇಡ, ಸಾಯಿದಿರು ಎಂದು ಕೃಷ್ಣನು ಅಂದರೆ ಅಸುರರಿಪ್ಪು ಕೃಷ್ಣ ಕೌರವನನ್ ದುರ್ಯೋಧನನನ್ನು ಉರೇ ಜರಿದ ಅಂತಿದೆ. ಅದಕ್ಕೆ ಬಹಳವಾಗಿ ಟೀಕಿಸಿದನು. ಇದು ಇಷ್ಟು ಏನು 9 ಸಂಧಿಯ ತಾತ್ಪರ್ಯ ಅಂತ ಅವನು ಹೇಳ್ತಾನೆ. ಮೊದಲನೇ ಪದ್ಯ ಕೃಷ್ಣ ಮಾತಾಡ್ತಿರೋದು, ಅವಧಿ ಸವೆದುದು 14 ವರ್ಷದ ಅವಧಿ ಮುಗಿತು. ಪಾಂಡವರು ನಿನ್ನವರು, ಅವರು ಮುಗಿಸಿ ಬಂದಿದ್ದಾರೆ. ಅದರಿಂದ ಅವರು ನಿನಗೆ ಸೇರಿದವರು, ನಿನ್ನ ಕಡೆಯವರು. ವನವಾಸ ಪ್ರವಾಸದೊಳು ಅವರು ನವೇದರು. ಆಯಾಸ ವನವಾಸ ಅನ್ನೋದು ಪ್ರವಾಸದ ಥರ, ಅದರ ಸುಸ್ತಾಗಿದ್ದಾರೆ, ನವದೋಗಿದ್ದಾರೆ. ನವೇದರು ಕೂಡಿಕೊಂಡಿರುವುದು ಅಧಿಕ ಗುಣ ನಿನಗೆ, ಅವ್ರ ಜೊತೆ ಕೂಡಿ ಬಾಳೋದು ನಿನಗೆ ಒಳ್ಳೆಯ ಗುಣ, ಅಧಿಕವಾದ ಗುಣ ಅದು. ಅವನಿಯ ಅರ್ಧವನ್ನು ಅವನಿಯ ಅಂತ ನೆನೆಸ್ಕೋಬೇಕು, ಅವನಿಯ ಅರ್ಧವನ್ನು ಇವುದು ಅಂತ ನೆನೆಸ್ಕೋಬೇಕು. ಆ ಭೂಮಿಯಲ್ಲಿ ಅರ್ಧವನ್ನು ಅರ್ಧ ಭಾಗವನ್ನು ಕೊಡಬೇಕು ರಾಜ್ಯದಲ್ಲಿ. ಈ ಅಧ್ರುವದ ಬಾಳಿಕೆಯೊಳಗೆ ಇಲ್ಲೇನು ಮಾಡಬೇಕಂದ್ರೆ 4 ಸಾಲಲ್ಲಿ ಅವನಿಯ ಅರ್ಧವ ನೀವುದಿ ಅಧ್ರುವದ ಬಾಳಿಕೆಯೊಳಗೆ ಅಂತಿದೆಯಲ್ಲ, ಅವನಿಯ ಅರ್ಧವ ನೀವುದು ಅಂತ ನಿಲ್ಲಿಸಿದ್ದೀನಿ ನಾನು. ಆಗ ಈ ಅಧ್ರುವ ಮತ್ ಪದವಿಭಾಗ ಈ ಆದಮೇಲೆ ಅಧ್ರುವದ ಬಾಳಿಕೆ, ಧ್ರುವ ಅಂದರೆ ಶಾಶ್ವತ, ಅಧ್ರುವ ಅಂದರೆ ಶಾಶ್ವತ ಅಲ್ಲ. ಅಧ್ರುವದ ಬಾಳಿಕೆಯೊಳಗೆ ಪುರುಷಾರ್ಥವನ್ನು ಸಂಚಿಸಿ ಕಲಿಯಬೇಕುದು ಭೂಪ ಕೇಳಿಂದ. ಧರ್ಮಾರ್ಥ ಕಾಮ ಮೋಕ್ಷ 4 ಪುರುಷಾರ್ಥಗಳಿದೆಯಲ್ಲ, ಅದನ್ನು ಸಂಚಿಸಬೇಕು ಅಂದರೆ ಸಂಪಾದನೆ ಮಾಡಬೇಕು, ಅದನ್ನು ಕಲಿಬೇಕು ನೀನು. ಯಾಕೆಂದರೆ ನಿನ್ನ ಜೀವನ ಶಾಶ್ವತ ಅಲ್ಲ, ಬದುಕಿರೋಸ್ತಿ ಸಾಂತನದನ್ನು ಹೇಳ್ತಾನೆ. ಅರಸ ಕೇಳು, ಪಾಂಡವರು ನಿನ್ನವರು, ಅವರ ವನವಾಸದ ಗಡುವು ಮುಗಿಯಿತು, ವನವಾಸದ ತಿರುಗಾಟದಲ್ಲಿ ಸಂಕಟಪಟ್ಟರು, ಅವರನ್ನು ಕೂಡಿಕೊಂಡಿರುವುದು ನಿನಗೆ ದೊಡ್ಡ ಗುಣ, ಅರ್ಧ ರಾಜ್ಯವನ್ನು ಅವರಿಗೆ ನೀಡು, ಈ ಸ್ಥಿರವಲ್ಲದ ಬಾಳಿನಲ್ಲಿ ಪುರುಷಾರ್ಥವನ್ನು ಸಂಪಾದಿಸಲು ಕಲಿಯಬೇಕು ಎಂದು ಕೃಷ್ಣನು ಹೇಳಿದನು. ಮತ್ತೆ ಹೇಳ್ತಾನೆ 2 ಪದ್ಯ, ಅರಸುತನ ತನಗೆ ಅಧಿಕವಾಗುತ್ತಾ, ಅರಸುತನ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಬರಬರಲು ಕಣ್ಣಾಲಿಗಳು ತರಹರಿಸಿ ಕಾಣವು, ಕಣ್ಗುಡ್ಡೆ ಕಣ್ಣೇ ಕಾಣಲ್ಲ ಅಧಿಕಾರ ಜಾಸ್ತಿ ಆದರೆ. ವರ್ತಮಾನದ ನೃಪರ ಬಳಕೆ ಇದು, ಯಾವಾಗಲೂ ವರ್ತಮಾನದಲ್ಲಿ ಅಂದರೆ ಅವರು ಭವಿಷ್ಯದ ಯೋಚನೆ ಮಾಡಲ್ವಲ್ಲ ನೃಪರು ರಾಜರು, ಅವರು ಹೀಗೇನೆ. ಸಿರಿಯ ಮಧ ಎಂಬ ಅಧಿಕ ತಾಮಸ ದೊರಕಿದ ಅಂತ ನಿಲ್ಲಿಸ್ಬೇಕು. ಸಿರಿಯ ಮಧ ಎಂಬ ಅಂದರೆ ಸಂಪತ್ತು ಎಂಬ ಅಧಿಕ ತಾಮಸ, ಇದು ಕೆಟ್ಟ ಗುಣ, ರಾಜಸ ಸಾತ್ವಿಕ ರಾಜಸ ತಾಮಸ ಮೂರನೇ ಕೆಟ್ಟ ಗುಣ ದೊರಕಿದ ಅಕ್ಷಿಗೆ, ಅಕ್ಷಿ ಕಣ್ಣು, ನೀತಿಕಾರರ ಪರಮ ವಚನ ಅಂಜನದಿ ಪ್ರಜ್ವಲಿಸುವುದು ನಯವೆಂದ. ನೀತಿಕಾರರಿದ್ದಾರಲ್ಲಿ ನೀತಿ ಹೇಳೋರು, ಅವರ ಪರಮ ವಚನ ಶ್ರೇಷ್ಠವಾದ ಮಾತುಗಳು ಎಂಬ ಅಂಜನ ಅಂಥೇಳಿ ಕಣ್ಣಿಗೆ ಹಾಕ್ತಾರಂತೆ. ಕಣ್ಣಿಗೆ ಹಾಕೋದಕ್ಕೂ ಅಂಜನ ಅಂತಾರೆ, ಕೈಗಚ್ಚು ಬೆಳೆದೆಲೆ ಮೇಲೆ ಹಚ್ಚೋದಕ್ಕೂ ಅಂಜನ ಅಂತಾರೆ. ಇದನ್ನು ನಾನಾ ಅರ್ಥಗಳಲ್ಲಿ ಬಳಸ್ತಾರೆ. ಇಲ್ಲಿ ಯಾವ ಅರ್ಥದಲ್ಲಿ ಬಳಸಿದ್ದಾನೆ ಅಂದರೆ ಕಣ್ಣಿಗೆ ಹಚ್ಚುವ ಅಂಜನ ಅದಂತೆ ಕಣ್ಣು ಅವಾಗ ಚೆನ್ನಾಗಿ ಕಾಣುತ್ತೆ, ನೀತಿಕಾರರ ಮಾತನ್ನು ಕೇಳಬೇಕು. ಅದಕ್ಕರ್ಥ ಅರಸುತರದ ಮದ ಹೆಚ್ಚಾದಂತೆ ನಡುಗಿ ಕಣ್ಣು ಕಾಣದಂತಾಗುತ್ತದೆ. ಇದು ಪ್ರಸ್ತುತ ಸಮಯದ ಅರಸರ ನಡವಳಿಕೆ. ಸಂಪತ್ತಿನ ಸೊಕ್ಕು ಎಂಬ ಹೆಚ್ಚಿನ ಅಜ್ಞಾನದ ಅಂಧಕಾರದಿಂದ ಕೂಡಿದ ಕಣ್ಣುಗಳು ನೀತಿಕಾರರ ಉತ್ತಮ ಮಾತುಗಳೆಂಬ ಅಂಜನದಿಂದ ಪ್ರಜ್ವಲಿತವಾಗುತ್ತವೆ ಎಂದು ಹೇಳಿದನು. 3 ಪದ್ಯ, ಕೃಷ್ಣನ ಮಾತು ಮುಗಿದ್ಮೇಲೆ ಮುಗೀತು ಅಂತ ಹೇಳ್ತೀನಿ, ಅಲ್ಲಿವರೆಗೂ ಕೃಷ್ಣನ ಮಾತು ಅಂತಲೇ ತಿಳ್ಕೊಳ್ಬಿಡ್ಬೇಕು. ಇಲ್ಲಿ ಟೂರ್ ಕೆಳಗು ಮೇಲೆ ಕಣ್ಣಾಡಿಸ್ಬಿಟ್ಟು ಗೊತ್ತಾಗೋದು ಯಾರು ಮಾತಾಡ್ತಿದ್ದಾರೆ ಅಂತ. ಕೋಶ ಬಲ ಅಂತ ಬಿಡಿಸಿ ಬಿಡಿಸಿ ಟೈಪ್ ಮಾಡಿದ್ದಾರೆ. ವಾಸ್ತವ ಕೋಶ ಬಲ ಅಂತ ಅರ್ಥ ಅಂತೆ. ಕೋಶ ಬಲ ಅಂದರೆ ಸೈನಿಕರು, ಕೋಶ ಇದು ಸೈನ್ಯ ಮುಂದೆ ಇದೆ, ಕೋಶ ಅಂದರೆ ಇದು ಖಜಾನೆ, ಖಜಾನೆ. ಕೋಶ ಬಲ ತಳತಂತ್ರ, ಬಲ ಅಂದರೆ ಸೈನ್ಯ, ಸೈನ್ಯ ಅದಲ್ಲಿದೆ. ಕೋಶಬಲ ಸೈನ್ಯ ಎರಡು ಅರ್ಥ ಕೊಟ್ಟಿದ್ದಾರೆ, ಇಟ್ಕೊಳ್ಳಿ. ಕೋಶಬಲ ತಳತಂತ್ರ ಹೆಚ್ಚಿದ ದೇಶ ದುರ್ಗ
ಅಮಾತ್ಯ ಮಿತ್ರ ಮಹಿಷ ಜನವೆಂಬುದು ಕಣ ಸಪ್ತಾಂಗ ಸನ್ನಾಹ. ಓಹೋ, ಹೀಗೆ ಹೀಗೆ ಸಪ್ತ ಏಳು ಯಾವುದು ಅಂದರೆ ಕೋಶಬಲ, ಸೈನ್ಯ, ವಿಸ್ತಾರವಾದ ದೇಶ, ಕೋಟೆ, ಮಂತ್ರಿ, ಗೆಳೆಯ, ದೊರೆ ಇವೆಲ್ಲವೂ ಸೇರಿ ಸಪ್ತಾಂಗ ಎನಿಸುತ್ತವೆ. ಈಸು ನಿನಗುಂಟು, ಇಷ್ಟು ನಿನಗಿದೆ. ಇಲ್ಲಿ ಮಿತ್ರ ಮಹಿಷರೆಂಬುದು ಕೊರತೆ, ಆದರೆ ನಿನಗೆ ಒಳ್ಳೆಯ ಸ್ನೇಹಿತರೇ ಇಲ್ಲ ಕಣೆ. ಇಷ್ಟೆಲ್ಲ ಇದೆ ನಿನಗೆ, ಮಿತ್ರ ಮಹಿಷರಿಲ್ಲ, ಅದು ನಿನಗೆ ಕೊರತೆ. ಪಾಂಡವರ ಸಹಾಯವು ಬರಲು ನಿನಗಿದಿರಿಲ್ಲ ಕೇಳಿದ. ಪಾಂಡವರ ಸಹಾಯ ಸಿಕ್ಕಿದ್ರೆ ನಿನಗೆ ಸ್ನೇಹಿತರು ಒಳ್ಳೆಯವರು ಸಿಕ್ಕಿದಾಗತ್ತೆ ಅಂತ ಹೇಳ್ತಾನೆ. ಇವೆಲ್ಲವೂ ನಿನಗಿದೆ, ಸ್ನೇಹಿತರಾದ ರಾಜರಿಲ್ಲದಿರುವುದು ಕೊರತೆ. ಪಾಂಡವರ ನೆರವು ನಿನಗೆ ಬರಲು ನಿನ್ನನ್ನು ಎದುರಿಸುವವರು ಯಾರೂ ಇರುವುದಿಲ್ಲ ಕೇಳು ಎಂದನು. ಮತ್ತೆ ಹೇಳ್ತಾನೆ, ಹೇಳಿದೀ ಸಪ್ತಾಂಗದೊಳಗೆ. ಇದನ್ನು ನಾನು ಬಿಟ್ಕೊಡ್ಬಹುದು ಅಂತ ತೋರಿಸ್ತತ್ತೆ. ಬರೀ ಮಧ್ಯದಲ್ಲಿ ಕೆರನು ಇಲ್ಲ, ಈ ಥರನೇ ಇದೆ. ಸಾಧ್ಯವಾದಷ್ಟು ನೋಡೋಣ. ಹೇಳಿದೀ ಸಪ್ತಾಂಗದೊಳಗೆ ಒಳಗೆ ಒಂದೇಳಿ ದಿಟವಾಗಿದ್ದ, ಒಂದೇಳಿ ಏಳಿ ಒಂದೇಳಿ ಅಂತಿದೆ, ಒಂದೇಳಿಗೆ ಆಗಬೇಕೇನೋ ಬೆಳವಣಿಗೆ ಅಂತಿದೆ. ಒಂದೇಳಿ ದಿಟವಾಗಿರುತ್ತೆ ನೃಪತಿಯ ಬಾಳಿಕೆಗೆ ಸಂದೇಹವರಿಯ ರಾಜನೀತಿಗಳ. ಹೇಳಲಮ್ಮುವರಿಲ್ಲ, ಹಿರಿಯರು ಹೇಳಿದೊಡೆ ನೀ ಕೇಳೆ. ಕುರುಕುಲಮ್ಮುಳಿ ನಯದಲ್ಲಿ ನಡೆಯ ಅಕಟ ಎಂದು ಅಸುರರಿಪು ನುಡಿದ. ಈ ಸಪ್ತಾಂಗದಲ್ಲಿ ಈ ಒಂದರ ಏಳಿಗೆ ಇದೆಯಲ್ಲ, ಒಂದರ ಏಳಿಗೆಗೆ ಕೊರತೆಯಾದರೂ ಕೂಡ ದಿಟವಾಗಿರ್ದ ನೃಪತಿಯ ಬಾಳಿಕೆಗೆ ಸಂದೇಹ. ಈ ಸಪ್ತಾಂಗದಲ್ಲಿ ಒಂದು ಹೊಟ್ಟೋದ್ರೂ ರಾಜರ ರಾಜನೀತಿಗಳು ಬಾಳೋದಿಲ್ಲ ಅಂಥದ್ರಲ್ಲಿ ಹೇಳಲಮ್ಮುವರಿಲ್ಲ, ನಿನ್ಗೆ ಹೇಳೋರ್ಗೆ ಧೈರ್ಯನೇ ಯಾರಿಗೂ ಇಲ್ಲ, ಹಿರಿಯರು ಹೇಳಿದೊಡೆ ನೀ ಕೇಳೆ. ಕುರುಕುಲ ಮೌಳಿ ಕಿರೀಟ ಇರುವಾಗಿರುವವನೇ ಕುರುಕುಲಕ್ಕೆ, ನಯದಲ್ಲಿ ನಡೆ ನಯವಾಗಿ ನಡ್ಕೊಪ್ಪ ಅಕಟ ಎಂದು ಅಸುರರಿಗೂ ನುಡಿದ. ಹೇಳಿದ ಈ ಸಪ್ತಾಂಗದೊಳಗೆ ಒಂದರ ಬೆಳವಣಿಗೆಗೆ ಕೊರತೆಯಾದರೂ ಬಹುಕಾಲ ಬಾಳುವುದಕ್ಕೆ ಸಂದೇಹವಾಗುತ್ತದೆ. ರಾಜನೀತಿಗಳನ್ನು ಅರಿತಿಲ್ಲವೇ? ನಿನಗೆ ಹೇಳುವ ಧೈರ್ಯ ಮಾಡುವವರಿಲ್ಲ, ಹಿರಿಯರು ಹೇಳಿದರೆ ನೀನು ಕೇಳುವುದಿಲ್ಲ. ಅಯ್ಯೋ ಕುರುಕುಲ ಶ್ರೇಷ್ಠನೇ, ನೀತಿಯನ್ನು ಅನುಸರಿಸಿ ನಡೆ ಎಂದು ಕೃಷ್ಣನು ಹೇಳಿದನು. ಮತ್ತೆ ಅದೇ ರೀತಿ ಇರೋದರಿಂದ ಐದನೇ ಪದ್ಯ ತಾತ್ಪರ್ಯವನ್ನು ಓದ್ತೀನಿ. ರಾಜಕೀಯ ಚತುರ್ಪಾಯಗಳಲ್ಲಿ ಒಂದಾದ ಸಾಮನೀತಿಯು ಸೊಗಸಾದ ಮಾರ್ಗ. ಸಾಮವು ಬಾಳುವ ರಾಜರಿಗೆ ಅನಂತ ವೈಭವದ ಮೂಲ ಮಂತ್ರ. ಸಾಮ ತಪ್ಪಿದರೆ ನೀತಿಯು ಅಂತ್ಯವಾಗದೇ ಇರದು. ದಂಡಪ್ರಯೋಗವೆಂಬ ಕ್ಷೇತ್ರವು ಅತಿ ಸಾಮಾನ್ಯವಾದ ಉಪಾಯವಾಗುತ್ತದೆ ಎಂದನು ಅಂತ ನಾವು ಹಾಗೆ ಮಾಡ್ಕೊಳ್ತಾ ಹೋಗ್ಬೋದು. ಆರನೇ ಪದ್ಯ, ನೀನು ಅವರಿಗೆ ಮಾಡಿದ ಅಪರಾಧಗಳನ್ನು ಮರೆತೂ ಸಹ ಅವರು ಆಡುವುದಿಲ್ಲ, ನಿನ್ನೊಡನೆ ಅವರು ಪ್ರೀತಿಯಿಂದ ಇರುತ್ತಾರೆ. ಸತ್ಯವಾಗಿಯೂ ನಮ್ಮ ಮನಮೆಚ್ಚುವಂತೆ ನಿನ್ನೊಡಗೂಡಿ ಬದುಕುವ ಮಾತನ್ನೇ ಆಡುತ್ತಾರೆ. ಕಾಡಿನಲ್ಲಿ ಅಲೆದಾಡಿದರು, ದುಃಖಪಟ್ಟರು, ನೀನು ಅವರಿಗೆ ಯೋಗ್ಯವಾದ ರೀತಿಯಲ್ಲಿ ರಾಜ್ಯವನ್ನು ಕೊಡಬೇಕೆಂದು ಕೃಷ್ಣನು ಹೇಳಿದನು. ನೋಡು ಪದ್ಯ ಎಷ್ಟು ಚೆನ್ನಾಗಿದೆ ಅಂದರೆ ಆರನೇ ಪದ್ಯ ಓದಿದ್ನಲ್ಲದು, ಮಾಡಿದ ಅಪರಾಧಗಳನ್ನು ಮರೆದು ಆಡರು, ಅತಿಮೋಹದಲ್ಲಿ ದಿಟ ನೀ ಗೂಡಿ ಬದುಕುವ ನುಡಿಯ ನುಡಿವರು ನಮ್ಮ ಮನಮೆಚ್ಚೆ. ಕಾಡಿನೊಳಗಾಡಿದರು, ದುಃಖವ ತೋಡಿದರು, ನೀನು ಅವರಿಗೆ ಉಚಿತವ ಮಾಡಿ ನಾಡನ್ನು ಕೊಡುವುದು ಎಂದನು ದಾನವಧ್ವಂಸಿ. ಯಾಕೆ ಹಿಂಗೆ ಮಾಡಿದೆ ಅಂದರೆ ಪದ್ಯ ಪದವಿಭಾಗ ಮಾಡೋದ್ಬಿಟ್ಟು ಅರ್ಥ ಆಗುತ್ತೆ ಅನ್ನೋದನ್ನು ಮನವರಿಕೆ ಮಾಡೋದಕ್ಕೆ ಮಾಡಿದೆ ಅಷ್ಟೆ. ಏಳನೇ ಪದ್ಯ, ಈ ರೀತಿ ಮಾಡಿದರೆ ವಿದುರನಿಗೆ ಸಂಭ್ರಮ, ಕೃಪನಿಗೆ ಹಿಗ್ಗು, ಭೀಷ್ಮರಿಗೆ ಪ್ರೀತಿ, ಧೃತರಾಷ್ಟ್ರನ ಏಳಿಗೆಗಳು ಆಗುತ್ತವೆ ಕೇಳು ಎಂದು ಕೃಷ್ಣನು ನಯವಾದ ಮಾತುಗಳನ್ನು ಹೇಳಿದಾಗ ಮೈಮನಗಳ ತುಂಬ ಸೊಕ್ಕನ್ನೇ ಲೇಪಿಸಿಕೊಂಡಿದ್ದ ಮಹಾನೀಚನು ಮೋರೆಯನ್ನು ತಿರುವಿದನು. ಆಗ ರಾಜಸಭೆ ಮೌನದ ಸಮುದ್ರದಲ್ಲಿ ಮುಳುಗಿದಂತಿತ್ತು ಅಂತ. ಇದೆಲ್ಲ ಸಂದರ್ಭ ಕೇಳೋಲ್ಲ, ಆದರೂ ಓದ್ಬಿಡ್ತೀನಿ. ಇದೇ ಈ ಓದಿದ್ದನಾದರೆ ಏಳನೇ ಪದ್ಯ, ವಿದುರನು ಉತ್ಸವ, ಕೃಪನ ಸಮ್ಮದ, ನದಿಯ ಮಗನ ಒಲವು, ಅಂಧ ನೃಪನ ಅಭ್ಯುದಯ ಕೇಳು ಎಂದು ಅಸುರರಿಪು ನಯನುಡಿಯ ಗಡಣಿಸಲು ಗುಂಪು ಮಾಡಿ ಹೇಳ್ದ ಅಂತ. ಮದದ ಮೈಗಾಣಿಕೆಯ ಮನ ಲೇಪದ ಮಹಾಕಳನು ಅಡ್ಡ ಮೊಗವಿಡಲು ಆ ಕಡೆ ತಿರ್ಕೊಂಬಿಟ್ಟ ಕುತ್ಕೆನ ವಿಡಲು ಉದದಿಯೊಳಗದ್ದಂತೆ ಇರ್ದುದು. ಉದದಿ ಸಮುದ್ರದಲ್ಲಿ ಅದ್ದದ ಹಾಗೆ ಇರ್ದುದು ರಾಯನ ಆಸ್ಥಾನ. ಇಷ್ಟೆಲ್ಲ ಹೇಳಿದ ಮೇಲೂ ಅವ್ರ ಮುಖ ಆ ಕಡೆ ತಿರುಗಿಸ್ತಾನೆ ಇದ್ದರೆ ಏನು ಮಾಡೋದು, ಎಲ್ಲರೂ ಸುಮ್ಮನೆ ಇದ್ಬಿಟ್ಟಿದ್ದಾರೆ, ಸಮುದ್ರದಲ್ಲಿ ಮುಳುಗಬಹುದ್ರು ಅಂತ. ಪಾಂಡವರಿಗೆ ಮತ್ತೆ ಎಂಟನೇ ಪದ್ಯ, ಪಾಂಡವರಿಗೆ ಇಂದ್ರಪ್ರಸ್ಥದಲ್ಲಿ ರಾಜ್ಯವನ್ನು ಮತ್ತು ಅದರ ವರಮಾನ ಸಹಿತ ಕೊಟ್ಟು ನೀನು ಪಾಂಡವರನ್ನು ನೆಲೆಗೊಳಿಸಿದ ವ್ಯಕ್ತಿ ಅಂದರೆ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಧರಿಸಿದರೆ ಭೂಮಿಯಲ್ಲಿ ನಿನ್ನ ಎದುರು ತಲೆ ಎತ್ತಿ ನಿಲ್ಲುವ ರಾಜರು ಯಾರೂ ಇರುವುದಿಲ್ಲ. ನನ್ನ ಈ ಮಾತುಗಳು ನಿನ್ನ ಕಿವಿಗೆ ಈಗ ಕಠೋರ ಎನಿಸಬಹುದಾದರೂ ಮುಂದೆ ಒಳ್ಳೆಯದಾಗುತ್ತದೆ ಎಂದನು. ಪದ್ಯ, ಅವರಿಗೆ ಇಂದ್ರಪ್ರಸ್ಥದಲ್ಲಿ ರಾಜ್ಯವನ್ನು ಕುಳಸಹಿತ ವರಮಾನ, ಕುಳ ಅದೇ ವರಮಾನ ಅಂತ, ಕುಳಸಹಿತ ಇತ್ತು. ನೀನು
ಪಾಂಡವ ಪ್ರತಿಷ್ಠಾಪನಾಚಾರ್ಯ ಎಂಬಿ ಬಿರುದ ಸಲ್ಲಿಸಿದೊಡೆ ಅವನಿಯಲ್ಲಿ ನಿನ್ನೊಡನೆ ತಲೆ ಎತ್ತುವ ನೃಪಾಲಕರಿಲ್ಲ. ನುಡಿಗಳು ಕಿವಿಗೆ ಕರ್ಕಶವು ಈಗಲಾದೊಡೆ ಮುಂದೆ ಲೇಸು. ಈಗ ನಿಮಗೆ ಕರ್ಕಶ ಅನಿಸುತ್ತೆ, ಮುಂದೆ ಇದಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದಾನೆ ಅಂಥೇಳಿ. ಒಂಬತ್ತನೇ ಪದ್ಯ. ರಾಜಸಭೆಯಲ್ಲಿ ಗಲಭೆಯು ತಗ್ಗಿದ ನಂತರ ಕ್ಷತ್ರಿಯರಿಗೆ ಕೊಡಲಿ ಎಂತಿದ್ದ ಪರಶುರಾಮನು ಸಿಂಹಧ್ವನಿಯಲ್ಲಿ ಅರಸನಿಗೆ ಹೇಳಿದನು, ಎಲೆ ದುರ್ಯೋಧನ, ಕೃಷ್ಣನಿಗೆ ಬೇಸರವನ್ನು ಉಂಟು ಮಾಡುವರೆ ಈ ಅಧಿಕವಾದ ದುರಾಸೆ ಮತ್ತು ನಿರ್ಬಂಧ ಮಾಡುವುದು ತಿಳಿದವರಿಗೆ ಯೋಗ್ಯವಲ್ಲ ಎಂದು ಹೇಳಿದನು. ಈ ಹಳೆ ಕಾವ್ಯಗಳಲ್ಲಿ ಹೀಗೆ ಅದು ಎಷ್ಟು ಜನ ಕೂತಿದ್ದಾರೋ ಅಷ್ಟು ಜನನೂ ಮಾತಾಡಬೇಕು. ಆದಿಪುರಾಣನೆಲ್ಲ ಹೇಳಿದಲ್ಲ, ಮೂರು ಜನ ಮುನಿಗಳು ಬಂದು ಉಪದೇಶ ಮಾಡ್ತಾರೆ, ತೀರ್ಥಂಕರನ ಮೊದಲನೇ ಜನ್ಮ ಮಹಾಬಲ ಅಂತ. ಅದಕ್ಕೆ ಪಂಪ ಏನು ಮಾಡ್ತಾನೆ ಅಂದರೆ, ಎಷ್ಟು ಜನ ಬಂದಿದ್ದಾರಪ್ಪ, ಮೂರು ಜನ ಬಂದಿದ್ದಾರೆ, ಒಬ್ಬೊಬ್ಬರಿಗೂ ಒಂದೊಂದು ಪದ್ಯ ಕೊಡ್ತೀನಿ, ಚೊಂಪು ಪದ್ಯ ವೃತ್ತ ಹೇಳಿಬಿಟ್ಟೆ ಅದೋ ಗಚ್ಚಿಗೆ ಅಂತ ನಂತರ ದೀರ್ಘವಾದದನ್ನು ಮೂರು ಪದ್ಯದಲ್ಲಿ ಮಾಡಿಬಿಡ್ತಾನೆ ಅಂತ ಹೇಳ್ತಿದ್ದೀನಿ ನಾನು. ಆ ಥರ ಆ ಸಭೆಯಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲ ಒಂದೊಂದು ತಲಾ ತಟ್ಟಿ ಮಾತಾಡಬೇಕು ಅಂತ. ಆದ್ದರಿಂದ ನಾವು ಇದನ್ನೆಲ್ಲ ಮುಂದೆ ಹೀಗೆ ಗದ್ಯ ಭಾಗದಲ್ಲಿ ಓದ್ಕೊಂಡು ಯಾರ್ಯಾರೇನೇನು ಮಾತಾಡೋದು ಅಂತ ನೋಡ್ಕೊಂಡು ಹೋಗಬಹುದು. ಹತ್ತನೇ ಪದ್ಯಕ್ಕೆ ಟಿಪ್ಪಣಿ. ದೇವತೆಗಳೂ ತನಗೆ ಎದುರಲ್ಲ ಎಂದು ಡಂಬಾಸುರನ ಮಗನು ಅಂದರೆ ಡಂಬೋದ್ಭವನು, ಅದಕ್ಕೊಂದು ಕತೆ ಇದೆ ಕೊಟ್ಟಿದ್ದಾರೆ. ನರನಾರಾಯಣ ಋಷಿಗಳ ಮೇಲೆ ಏರಿ ಬರಲು ತುಂಬಿದ ಸೊಕ್ಕಿನಿಂದ ಬಿದ್ದು ಕೆಟ್ಟನು. ಅವರಲ್ಲಿ ಅರ್ಜುನನೇ ನರನು, ಯದುಕುಲದಲ್ಲಿ ಜನಿಸಿದ ಕೃಷ್ಣನೇ ನಾರಾಯಣನು, ಪಾಂಡವರ ವೈರವನ್ನು ಬಿಡು ಎಂದು ಪರಶುರಾಮನು ದುರ್ಯೋಧನನಿಗೆ ಹೇಳಿದನು ಅಂತ ಹೇಳ್ಬಿಟ್ಟು ಟಿಪ್ಪಣಿ ನೋಡಿ ಅಂತ ಕೇಳ್ತಾರೆ. ಅದೇ ಟಿಪ್ಪಣಿಲಿ ಅದನ್ನೇ ಬರೆದಿದ್ದಾರೆ, ಡಂಬೋದ್ಭವ ಅಂಥೇಳಿ ರಾಕ್ಷಸನ ಬಗ್ಗೆ ಬರಿತಾ ಇದ್ದಾರೆ ಅಂತೆ. ಡಂಬೋದ್ಭವ ತುಂಬ ಜಾಸ್ತಿ ಕೊಟ್ಟಿದ್ದಾರೆ. ಅದರಿಂದ ದುರಭಿಮಾನಿ ಕ್ಷತ್ರಿಯ, ತನಗೆ ಸರಿಸಮಾನರಾದ ಶಸ್ತ್ರಧಾರಿಗಳು ಲೋಕದಲ್ಲಿದ್ದಾರೆಯೇ ಎಂದು ಎಲ್ಲರನ್ನೂ ಕೇಳುತ್ತಾ ಯಾರನ್ನೂ ಲಕ್ಷಿಸದೇ ಇದ್ದನು. ಒಂದು ದಿನ ತಪಸ್ವಿ ಬ್ರಾಹ್ಮಣರು, ರಾಜನೇ ನಿನ್ನ ಮೀರಿಸಿದ ಇಬ್ಬರು ವೀರಪುರುಷ ಶ್ರೇಷ್ಠರಿದ್ದಾರೆ, ಅವರು ನರನಾರಾಯಣರೆಂದು ಪ್ರಸಿದ್ಧ ಋಷಿಗಳು. ನರನಾರಾಯಣ ಅಂತ ಟಿಪ್ಪಣಿ ಕೇಳಬಹುದು ಅವರು ಇಷ್ಟೊಂದು ಕೊಡ್ತಾ ಇರುವಾಗ. ಗಂಧಮಾದನ ಪರ್ವತದಲ್ಲಿ ಅವರು ತಪಸ್ಸು ಮಾಡುತ್ತಿದ್ದಾರೆ ಎಂದು ಹೇಳಿದರು. ಡಂಬೋದ್ಭವನು ಚತುರಂಗ ಸೈನ್ಯದೊಡನೆ ಅಲ್ಲಿಗೆ ಹೋಗಿ ಅವರೊಡನೆ ಯುದ್ಧವನ್ನು ಬಯಸಿದನು. ನರನಾರಾಯಣರು ಎಷ್ಟು ಹೇಳಿದರೂ ಕೇಳಲಿಲ್ಲ. ಕೊನೆಗೆ ನರಮಹರ್ಷಿಯು ಒಂದು ಕಡ್ಡಿಯನ್ನು ಐಶಿಕ ಎಂಬ ಮಹಾ ಅಸ್ತ್ರ ಮಂತ್ರದಿಂದ ಅಭಿಮಂತ್ರಿಸಿ ಪ್ರಯೋಗಿಸಲು ಅದು ಅನೇಕ ಮಹಾ ಅಸ್ತ್ರಗಳಾಗಿ ರಾಜನ ಸೈನಿಕರ ಅಂಗಾಂಗಗಳನ್ನು ಭೇದಿಸಿ ಇಡೀ ಆಕಾಶವನ್ನೇ ಬಾಣಮಯವಾಗಿ ಮಾಡಿತು. ಭಯಭ್ರಾಂತನಾದ ಡಂಬೋದ್ಭವ ತನ್ನ ಶಿರಸ್ಸನ್ನು ನರಮಹರ್ಷಿಯ ಪಾದಗಳ ಮೇಲಿಟ್ಟು ಶರಣಾದನು. ಮುಂದೆ ಮಹರ್ಷಿಯ ಉಪದೇಶದಂತೆ ಧರ್ಮ ಮಾರ್ಗದಲ್ಲಿ ನಡೆದನು. ಅದನ್ನು ಹೇಳ್ತಾ ಇದ್ದೇನೆ. ನರನಾರಾಯಣ ಅಂತ ಋಷಿಗಳಾಗಿದ್ದರು. ಎಷ್ಟೋ ಕಡೆ ಷಟ್ಪದಿ ಪದ್ಯದಲ್ಲಿ ನರ ನರ ಅಂತ ಬರುತ್ತೆ, ಪಂಪ ಕೂಡ ಬಳಸ್ತಾನೆ. ಯಾಕೆ ಅದು ನರನಾರಾಯಣರೆಂಬ ಋಷಿಗಳಾಗಿದ್ದರು ಅಂತ ಒಂದು ಮಾತು ಹೇಳ್ತೀವಿ. ಇದು ಸ್ವಲ್ಪ ದೀರ್ಘವಾಗಿ ಕೊಟ್ಟಿದ್ದಾರೆ, ಆದ್ದರಿಂದ ಆ ಟಿಪ್ಪಣಿ ಕೇಳ್ಬೋದು. ಆ ಟಿಪ್ಪಣಿ ಕೇಳಿದ್ರು ಇದನ್ನು ಹಿಡಿದ್ರು. ನರ ನಾರಾಯಣ ಅಂದರೆ ಅರ್ಜುನ ಮತ್ತು ಕೃಷ್ಣರಿಗೆ ಹಿಂದಿನ ಜನ್ಮದಲ್ಲಿ ಇಬ್ಬರು ಋಷಿಗಳಾಗಿದ್ದರು ಇತ್ಯಾದಿ ಬರೀಬಹುದು. ಆದ್ದರಿಂದ ಡಂಬೋದ್ಭವನ ಬಗ್ಗೆ ಹೇಳಿ ಪರಶುರಾಮರು ಹೇಳ್ತಾರೆ ಮಾತು. ಮತ್ತು ಹನ್ನೊಂದನೇ ಪದ್ಯ. ಕಣ್ಮ ಅಂತ ಒಬ್ಬ ಮುನಿ ಕೂತಿದ್ದಾರಂತೆ. ಇವನು ಯಾರು ಶಕುಂತಲೆಯ ತಂದೆನೋ ಇರಲಾರದು. ಯಾವ ಕತೆ ಯಾವ್ಯಾವ ಕಾಲದಲ್ಲಿ ನಡೆಯುತ್ತೀರಿ? ದುಷ್ಯಂತ ಮಹಾರಾಜ ಮಗ ಬರ್ತಾ ಈ ವಂಶದ ಮೊದಲನೇ ರಾಜ ಭರತ, ಅವನಿಂದನೇ ತಾನೇ ಹೆಸರು ಬಂದಿದ್ದು. ಅವರು ಇಲ್ಲಿರೋಕ್ಕೆ ಸಾಧ್ಯ ಇಲ್ಲ, ಇರು ಬೇರೆಗೆ ಒಂದೇ ಹೆಸರು ಬೇರೆ ಬೇರೆಯವರು ಇರ್ತಾರೆ. ಪರಶುರಾಮನು ತಪ್ಪಿ ಹೇಳುವುದಿಲ್ಲ, ಈ ದರ್ಪವೂ ಒಳ್ಳೆಯದಲ್ಲ, ಅರ್ಧಭೂಮಿಯನ್ನು ಕೃಷ್ಣನಿಗೆ ಪ್ರೀತಿಯಿಂದ ಒಪ್ಪಿಸು, ತಪ್ಪಿದರೆ ಗರುಡನ ದರ್ಪವನ್ನು ವಿಷ್ಣು ಅಡಗಿಸಿಟ್ಟಂತೆ ಆಗುತ್ತದೆ, ಅವನನ್ನು ವಿರೋಧಿಸಿ ಬಲಹೀನರಾಗಬೇಡ ಎಂದು ಕಣ್ಮಮ್ಮನಿ ನಗುತ್ತ ಹೇಳಿದನು ಅಂತ. ಅಲ್ಲ, ನಗುತ್ತ ಅಂತ ಯಾಕೆ ಹೇಳಬೇಕು? ಅವನಿಗೆ ಮೂರು ಮಾತ್ರೆ ಬರಬೇಕು ಕುಮಾರವ್ಯಾಸನಿಗೆ, ಮೂರು ಮಾತ್ರಕ್ಕೆ ಇನ್ನೇನಾರು ಮಾಡ್ಬೋದೇ ಹೊರತು ಅಲ್ಲ, ಬುದ್ಧಿವಾದ ಹೇಳೋರು ಯಾರು ನಗ್ತ ಹೇಳ್ತಾರೆ ಅಂತ ನಮಗನ್ಸುತ್ತೆ. ಕವಿಗಳು ಎಷ್ಟು ಕಷ್ಟಪಟ್ಟು ಓಲೆಗರಿನಲ್ಲಿ ಅವರು ಛಂದಸ್ಸಿನ ನಿಯಮದಲ್ಲಿ ಕಥೆನ ಬರಿತಾ ಇದ್ರು ಅನ್ನೋದನ್ನು ನಾವು ಮರಿಬಾರ್ದು. ಹನ್ನೊಂದನೇ ಪದ್ಯ ಅದು. ಆಮೇಲೆ ಹನ್ನೆರಡನೇ ಪದ್ಯದಲ್ಲಿ ವಿಶ್ವಾಮಿತ್ರ ನೋಡಿ. ವಿಶ್ವಾಮಿತ್ರನ ಕತೆ ಹರಿಶ್ಚಂದ್ರನ ಕತೆ, ಅಲ್ಲಿದ್ದಾರೆ ಅವರು ಮತ್ತು ಹರಿಶ್ಚಂದ್ರ ತುಂಬ ಪ್ರಾಚೀನ ಕಾಲದಲ್ಲಿ ವೇದಗಳಲ್ಲಿ ಬರ್ತವನ ಕತೆ, ಅವ್ರನ್ನ ಬಂದು ಇಲ್ಲಿ ಕೂರಿಸಿದ್ದಾರೆ. ಇವರಿಗೆ ಪುರಾಣಗಳಿಗೆ ಕ್ರಾನಾಲಜಿನೇ ಇರೋದಿಲ್ಲ, ಕ್ರಾನಾಲಜಿ ಕಾಲಾನುಕ್ರಮಣಿಕೆ ಇರೋದಿಲ್ಲ, ಎಲ್ಲ ಕಡೆ ಎಲ್ಲ ಹೆಸರು ಬರ್ತಾ ಇರ್ತವೆ. ಹನ್ನೆರಡನೇ ಪದ್ಯ. ಕಣ್ಣವನ ಮಾತು ಸರಿ, ಕೃಷ್ಣನ ಮಹಿಮೆ ಅಧಿಕವಾದುದು, ಇದನ್ನು ತಿಳಿದು ಗರ್ಭಗ್ರಹಕ್ಕೆ ತುತ್ತಾಗಿ ಹುಚ್ಚನಾಗಬೇಡ. ಹಿಂದೆ ಗಾಲವನ್ನು ಬೇಡವೆಂದರೂ ಬಿಡದೆ ಗುರುದಕ್ಷಿಣೆ ತೆಗೆದುಕೊಳ್ಳಲು, ವಿಶ್ವಾಮಿತ್ರರನ್ನು ಪೀಡಿಸಲು, ಅವರು ಕಠಿಣವಾದ ಗುರುದಕ್ಷಿಣೆಯನ್ನು ಬೇಡಿ ಅವರ ಅಹಂಕಾರವನ್ನು ಮುರಿದರು ಅಂಥೇಳಿ
ಕಣ್ವ ಕಣ್ವನೇ ಹೇಳ್ತಾ ಇದ್ದಾನಂತೆ ವಿಶ್ವಾಮಿತ್ರ ಹೇಳಿದ್ದಲ್ಲ, ಅಯ್ಯೋಯ್ಯೋ ಸಾರಿ, ಆ ವಿಶ್ವಾಮಿತ್ರನ ಕಥೆಯನ್ನು ಹೇಳ್ತಾನೆ. ಮೇಲ್ ವಿಶ್ವಾಮಿತ್ರ ಅಂದ್ಬಿಟ್ಟೆ, ಪದ್ಯ ಇನ್ನೂ ಓದಲಿಲ್ವಲ್ಲ ಅದರಿಂದ ಹಾಗಾಗ್ತಾ ಇದೆ. ಇದು ನಮಗೆ ಗೊತ್ತಿದೆ, ಡಾಕ್ಟರ್ ಅನುಪಮಾ ನಿರಂಜನ ಅವರ ಮಾಧವಿ ಕಾದಂಬರಿಯ ವಸ್ತು ಇದು. IAS ಓದಿರೋರೆಲ್ಲ ಅದನ್ನು ನೋಡಿರ್ತೀರಲ್ಲ ವಿಡಿಯೋ, ಅದನ್ನು ವಿಶ್ವಾಮಿತ್ರರು ಕಠಿಣವಾದ ಗುರುದಕ್ಷಿಣೆಯನ್ನು ಬೇಡಿ ಆ ಗಾಲವ ಅನ್ನೋನಿಗೆ ಬುದ್ಧಿ ಕಲಿಸಿದ್ರಲ್ಲಪ್ಪ, ಅಂಗಡಿ ಎಲ್ಲಿಂದ ಎಲ್ಲಿ ಯಾವ ಪಾಯಿಂಟ್ ನಾವು ತಗೊಂಡ್ವಿ ಪಾಠ ಮಾಡೋದಕ್ಕೆ ಮಾತಾಡೋದಕ್ಕೆ, ಇವ್ರು ಯಾವ ಪಾಯಿಂಟ್ ತಗೋತಾ ಇದ್ದಾರೆ ಅಂತ ಹೇಳಿದರು ಕಣ್ವರು. ನಾರದ ಮಾತಾಡ್ತಾ ಇದ್ದಾನಂತೆ 13ನೇ ಪದ್ಯ. ನಿಮ್ಮ ಪೂರ್ವಿಕನಾದ ದುರ್ಯೋಧನಿಗೆ ಎಲ್ಲ ಹೇಳ್ತಿರೋದು, ನಿಮ್ಮ ಪೂರ್ವಿಕನಾದ ಯಯಾತಿಯು ಸ್ವರ್ಗದಲ್ಲಿ ನಮ್ಮಂತಹ ಧರ್ಮಪರರು ಜಗತ್ತಿನಲ್ಲಿ ಯಾರುಂಟು ಎಂದು ಹೇಳಲು ದೇವತೆಗಳು ಅವನ ಕತ್ತಿಗೆ ಕೈ ಹಾಕಿ ಕೆಳಕ್ಕೆ ನೂಕಿದರು. ಧರ್ಮದ ದಾರಿ ಕ್ಷುಲ್ಲಕ ಮಾರ್ಗವೆಂದು ಅಹಂಕಾರದಲ್ಲಿ ಕೆಡಬೇಡ, ನೀತಿಯನ್ನು ನಂಬಿದವನು ಕೆಡುವುದಿಲ್ಲ ಎಂದು ನಾರದರು ಅರಸನಿಗೆ ಹೇಳಿದರು. ಮತ್ತು ಇಲ್ಲೊಂದು ಕತೆ ಬರ್ತಾ ಇದೆ, ಯಯಾತಿ ಗರ್ಭದಿಂದ ಮಾತಾಡಿಕೆ ದೇವತೆಗಳು ಅವನನ್ನು ತಳ್ಳಿದ್ರು ಅಂತಾರೆ. ಇಲ್ಲಿ ವಾಸ್ತವವಾಗಿ ಕತೆ ಏನು ಅಂದರೆ, ಇಲ್ಲಿ ನಾನು ಕತೆ ಹೇಳ್ತಾ ಕೂತ್ಕೊಂಡು ಇನ್ನಷ್ಟು ಸಮಯ ಆಗುತ್ತೆ. ನಹುಷ ಅಂತ ಹೇಳಿ, ನಹುಷನಿಗೆ 6 ಜನ ಗಂಡುಮಕ್ಕಳು, ಯತಿ ಯಯಾತಿ, ಇದು ಖಂಡೇಕರ್ ಅವರ ಯಯಾತಿ ಕಾದಂಬರಿ ತುಂಬ ವಿಸ್ತಾರವಾಗಿ ಬಂದಿದೆ. ನಹುಷ ಈ ಕೆಲಸ ಮಾಡಿದ್ದು, ದೇವೇಂದ್ರನ ಸೋಲಿಸ್ಬಿಟ್ಟು, ನೂರು ಯಾಗ ಮಾಡಿದ್ರೆ ದೇವೇಂದ್ರನ ಸೋಲಿಸ್ಬೋದು ಅಂತೆ, ನೂರು ಯಾಗ ಮಾಡ್ದೆ ದೇವೇಂದ್ರನ ಸೋಲಿಸ್ತಾ ಅಲ್ಲೋದ, ದೇವೇಂದ್ರನ ಹೆಂಡತಿ ಮೇಲೆ ಕಣ್ಣಾಕ್ತಾ, ಅವಳು ಈ ಸಪ್ತ ಋಷಿಗಳಿದಾರಲ್ಲ ಅವ್ರ ಹೆಗಲ ಮೇಲೆ ಪಲ್ಲಕ್ಕಿ ಇಟ್ಕೊಂಡು ಅದ್ರ ಮೇಲೆ ಬಾ ಅಂದ್ಲು, ಗೊತ್ತಿತ್ತು ಅವ್ಳಿಗೆ ಇವನಮ್ಮ ಏನು ಮಾಡ್ತಾನೆ ಅಂತ. ಆ ಸಪ್ತ ಋಷಿಗಳು ನಿಧಾನವಾಗಿ ನಡೀತಿದ್ರು. ಆಗ ನಹುಷ ಬೇಗ ಬೇಗ ಅಂಥೇಳಿ, ಇವರಿದಾರಲ್ಲ ವಸಿಷ್ಠರು ಅವ್ರನ್ನ ಕಾಲಿಂದ ಒದಿತಾನೆ. ಆಗ ಅವರು ಬೇಗ ಅನ್ನೋದಕ್ಕೆ ಸರ್ಪ ಅಂತ, ಸಂಸ್ಕೃತದಲ್ಲಿ ಸರ್ಪ ಅಂದರೆ ಬೇಗ ಅಂತ ಅರ್ಥ ಇದೆ, ಇನ್ನೊಂದು ಅರ್ಥ ನಮಗೆ ಗೊತ್ತು ಹಾವು ಅಂತ. ಆಗ ಅವರು ಸರ್ಪವಾಗಿ ಕೆಳಕ್ಕೆ ಬೀಳು ಅಂತ ಶಪಿಸಿಬಿಡ್ತಾರೆ. ನಹುಷ ಸರ್ಪವಾಗಿ ಕೆಳಕ್ಕೆ ಬಿದ್ದ, ಅದಕ್ಕೆ ಹಾವನ್ನು ನಹುಷ ಅಂತ ಕರೀತಾರೆ ಅಂತೆಲ್ಲ. ಖಂಡೇಕರ್ ಅವ್ರದ್ದು ಭಾಳ ದೊಡ್ಡ ಕಾದಂಬರಿ, ವಾಸ್ತವಾಗಿ ಕತೆ ಅದು. ಇಲ್ಲಿ ನೋಡಿ ಕತೆನ ಕುಮಾರವ್ಯಾಸ ಎಲ್ಲಿಂದ ದಂತ ಕತೆ ತಗೋತಾನೋ ಈ ಥರ ಬರ್ಬಿಡ್ತಾನೆ. ಮತ್ತೀಗ ಇನ್ನು ಯಾರು ಹೇಳ್ತಾರಪ್ಪ, ಕೃಷ್ಣ ಮಾತಾಡ್ತಾನೆ. ಎಷ್ಟು 14ನೇ ಪದ್ಯ. ರಾಜನೇ ಕೇಳು, ನಾವಾದರೂ ಪಾಂಡವರ ಕಡೆಯವರು, ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡಿರುವ ನಾರದರಂತಹ ಋಷಿಗಳಿಗೆ ರಾಜರ ದಾಕ್ಷಿಣ್ಯವಿರುವುದಿಲ್ಲ. ಇವರು ಯಾರ ಪಕ್ಷವನ್ನು ಹಿಡಿದು ವ್ಯವಹರಿಸುವವರಲ್ಲ, ಇವರ ಮಾತುಗಳನ್ನು ಕೇಳು ಎಂದು ಕೃಷ್ಣನು ಮತ್ತೆ ಮಾತನಾಡಿದನು. ನಾರದರನ್ನ ಎಲ್ಲೆಲ್ಲೋ ಕರ್ಕೊಂಡ್ಬರ್ತಾರೆ ನಮ್ಮ ಪುರಾಣಕಾರರು, ಆದರೆ ಕೃಷ್ಣ ಸಂಧಾನಕ್ಕೆ ಕರ್ಕೊಂಡು ಬಂದಿದ್ದು ಮಾತ್ರ ಕುಮಾರವ್ಯಾಸನ ವಿಶೇಷ. ಈಗ ದುರ್ಯೋಧನನ ಪ್ರತಿಕ್ರಿಯೆ ಇದೆ. ನಾವು ಇಷ್ಟನ್ನು ಗದ್ಯದಲ್ಲಿ ಓದ್ದೆ ಯಾಕೆ ಅಂತಂದರೆ ಕತೆ ಮುಂದಕ್ಕೆ ಹೋಗಲಿ ಅಂತ. 15ನೇ ಪದ್ಯವನ್ನು ನಾನು ಓದ್ತೀನಿ, ಮತ್ತು ಗದ್ಯ ಓದ್ಬೋಣ. ದುರ್ಯೋಧನನ್ನು ಬೆರಳನ್ನು ಮೀಸೆಯಲ್ಲಿ ಇಡುತ್ತಾ ನಗುತ್ತಾ ಕರ್ಣನೇ ಮೊದಲಾದವರ ಮುಖವನ್ನು ತಿರುಗಿ ನೋಡುತ್ತಾ ಕೃಷ್ಣನ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ಹುಚ್ಚುತನದ ಮಾತೇಕೆ ಕೃಷ್ಣ, ಪಾಂಡವರ ಚಿಂತೆಯನ್ನು ಮರೆತು ಬಿಡು, ನನ್ನ ಮನಸ್ಸಿಗೆ ಸಿಟ್ಟನ್ನು ತರಿಸಬೇಡ ಎಂದನು. ಬೇಕರಿ ಪದ್ಯ ಓದ್ಬೋದು. ಬೆರಳ ಮೀಸೆಯೊಳಿಡುತ್ತ ಕಿರುಣಗೆ ಬೆರೆಸಿ ಬೆರೆಸಿ ಮಾಡ್ತಾನೆ, ಅದೇ ಸಂಧಿಯಾಗಿದೆ. ಕರ್ಣಾದಿಗಳ ವದನವ ತಿರುಗಿ ನೋಡುತ್ತಾ ಹರಿಯ ನುಡಿಗಳ ಕಿವುಡುಗೇಳುತ್ತ, ಕಿವುಡುಗೇಳು ಅಂದರೆ ಕೇಳಿಸಿದ್ರು ಕೇಳಿಸ್ತೇ ಇರೋ ಹಾಗಿರೋದು. ಮರುಳು ತರದ ಆಳಾಪವೇತಕೆ ಮುರಹರಣೆಯೇ ಪಾಂಡವರ ಹಂಬಲ ಮುರಿದು ಕಳೆ ಕರ್ಣಕ್ಕೆ ಕಾತಿಯ ಬಳಸಬೇಡೆಂದ. ಕರ್ಣ ಅಂದರೆ ಮನಸ್ಸು ಅಂತ ಅರ್ಥ ಕೊಟ್ಟಿದ್ದಾರೆ ಇಲ್ಲಿ. ಕರ್ಣ ಅಂದರೆ ಇಂದ್ರಿಯ ಅಂತ ಅರ್ಥ, ಎಲ್ಲ ಕಡೆ ಅದನ್ನೇ ತರೋಕ್ಕಾಗಲ್ಲ. ಇದಿಷ್ಟನ್ನು ನೋಡಿ, ಅರ್ಥನೇ ಹೇಳ್ದೇ ಅರ್ಥ ಬಿಡ್ತಾ ಇದೆ ಅಂತ ಅನ್ನೋದನ್ನು ಗಮನಕ್ಕೆ ತಂದೆ. ಬಹಳ ಮುಖ್ಯವಾದ ಪದ್ಯಕ್ಕೆ ಅರ್ಥ ಹೇಳ್ತೀನಿ. ಈಗ 16ನೇ ಪದ್ಯ, ದುರ್ಯೋಧನ ಹೇಳ್ತಾರೆ ಮಾತು ಎಲ್ಲಿಂದ, 15ನೇ ಪದ್ಯದಿಂದ ಅಂತ ಗುರ್ತು ಮಾಡ್ಕೊಬೋದು. 15ನೇ ಪದ್ಯದಿಂದ ನಾನು ಕ್ಲಾಸ್ನಲ್ಲಿ ಆದರೆ ಪೆನ್ನಲ್ಲಿ ಗುರ್ತು ಮಾಡ್ಕೊಂಬಿಡಿ. ಇಲ್ಲಿ ದುರ್ಯೋಧನ ಹೇಳ್ತಾನೆ, ಪೂರ್ತಿ ಪದ್ಯ ಓದೋವರೆಗೂ ಯಾರು ಹೇಳಿದ್ರು ಅಂತಲೇ ಗೊತ್ತಾಗಲ್ಲ. ಒಂದ್ಸಲ ನಾವು ಕಣ್ಣಾಡಿಸಿರ್ತೀವಿ ಪಾಠ ಮಾಡೋರು, ವಿದ್ಯಾರ್ಥಿಗಳು ಗೊತ್ತಾಗಲ್ಲ ಅದರಿಂದ ದುರ್ಯೋಧನ ಹೇಳಿದ್ದು. ಇದು ಅಷ್ಟೇ 16ನೇ ಪದ್ಯ. ಅವರು ನಮ್ಮೊಡನೆ ಚೆಲ್ಲಾಟವಾಡುವುದಲ್ಲದೆ ರಾಜಕಾರ್ಯವನ್ನು ಯೋಚಿಸಿ ಇವನನ್ನು ಕಳುಹಿಸಿದ ರೀತಿಯನ್ನು ನಾನು ಮೆಚ್ಚುವುದಿಲ್ಲ. ಯುದ್ಧ ಬೇಕಾದರೆ ಬೇಡಿಕೊಳ್ಳುವುದು, ಭೂಮಿ ಗೀಮಿಯ ಮಾತನ್ನು ನೀನು ಆಡುವುದಾದರೆ ಪಾಂಡವರ ಯಾತಕ್ಕೆ ನಾವೇಕೆ ಎಂದು ದುರ್ಯೋಧನ ನುಡಿದನು. ಈ ಪದ್ಯಗಳು ಚೆನ್ನಾಗಿವೆ, ಅದರಿಂದ ಓದ್ತೀನಿ 16. ನೋಡಿ, ನಾವು ಗದ್ಯದಲ್ಲಿ ಓದಿದ್ದೀನಿ, ಅದೇ ಅರ್ಥ ಬರೋ ಹಾಗೆ ಪದ್ಯದಲ್ಲಿ ಓದ್ತೀನಿ. ದುರ್ಯೋಧನ ಹೇಳ್ತಿರೋದು ಅವರು ಅಂದರೆ ಪಾಂಡವರು ಅಂತರ್ಥ. ಅವರು ನಮ್ಮಳು ಸರಸುವಾಡುವ ಹವಣು ರೀತಿ, ಅದಲ್ಲದೆ ರಾಜಕಾರ್ಯವ ನಿಮಗೆ ಯೋಚಿಸಿ ಕಳುಹಿದ ಅಂದ, ನಿನ್ನನ್ನು ಕಳಿಸಿದಾರಯ್ಯ ರಾಜಕಾರಿಗೆ ಮೆಚ್ಚೆ ನಾನಿದನು. ಇದನ್ನು ನಾನು ಇಷ್ಟಪಡಲ್ಲ. ಅವರು ನಮ್ಮ ಜೊತೆ ಸರಸಾಡ್ತಿದ್ದಾರ, ಬವರ ಬೇಕೇ ಬೇಡಿಕೊಂಬ, ಬವರ ಅಂದರೆ ಯುದ್ಧ, ಬವರ ಬೇಕೇ ಬೇಡಿಕೊಂಬುದು, ಯುದ್ಧ ಬೇಕಾ ಕೇಳ್ಕೊಳ್ಬೇಕು ನಮ್ಮನ್ನು ಯುದ್ಧ ಮಾಡಿ ಅಂತ.
ಅವನಿಗಿವನೀಯ ಮಾತನೋಡಿ, ಇಲ್ಲಿ ಜೋಡಿ ಪದ ಹೇಗೆ, ಭೂಮಿ ಗಿಮಿ ಅಂತ ಓದಿದ್ವಿ, ಈಗ ಅವನಿಗಿವನೀಯ ಅದನ್ನು ಬರೀತಾನೆ ಕುಮಾರವ್ಯಾಸ. ಹಾಗಾದ್ರೆ ಆಗಲೂ ಈ ಥರ ಎಲ್ಲ ಜೋಡಿ ಪದ ಬಳಸ್ತಾ ಇದ್ದಾರೆ? ಅಮ್ಮಗೂ ಬಿದ್ಗಿದೆಯೇ ಅಂತಾರೆ, ಬಾಗ್ಲು ಗೀಗ್ಲು ಅಂತ ಹೇಳ್ತಾರೆ ಆ ಥರ. ಅವನಿಗಿವನೀಯ ಮಾತ ನೀವು ಆಡುವರೇ, ಪಾಂಡವರೇಕೆ ನಾವೇಕೆ ಎಂದು ಕಳ ನುಡಿದ. ಕಳ ಅಂದರೆ ದುರ್ಯೋಧನ. ಮತ್ತೆ ದುರ್ಯೋಧನ ಮಾತನ್ನ ಹೇಳುವವರೆಗೂ ದುರ್ಯೋಧನ ಮಾತೆ. 17ನೇ ಪದ್ಯ ಅರ್ಥ, ಪಾಂಡವರಿಗೆ ಮೊದಲಿಗೆ ಮಾವ ದ್ರುಪದರಾಜನ ಸಹಾಯವಿದೆ, ನಡುವೆ ವಿರಾಟನ ಗೆಳೆತನ ಸಿಕ್ಕಿತು, ಜೊತೆಗೆ ನೀವು ಪಾಂಡವರು ನನ್ನ ಉಸಿರು ಎನ್ನುವಿರಿ, ನಾವೇ ಕಡೆಯಲ್ಲಿ ಹೊರಗಿನವರು, ನಮಗೆ ಇನ್ನಾವ ರಾಜರ ಗೆಳೆತನವಿದೆ? ದೇವ ನಾಚಿಸಬೇಡ, ಸಂಧಿಯ ಮಾತನ್ನು ಮರೆತು ಬಿಡು ಎಂದನು. ಬಾ, ದುರ್ಯೋಧನ ಅಲ್ಲ ಮಾತಾಡ್ತಿರೋದು, ಕುಮಾರವ್ಯಾಸನ ಎಷ್ಟು ಚೆನ್ನಾಗಿ ಮಾತಾಡ್ತೀವಿ ಅನ್ನೋದಿಲ್ಲಿ. ಈಗ ದುರ್ಯೋಧನ ಆಡೋ ಮಾತು, ಪದ್ಯ ಅರ್ಥ ಓದಿದ್ದೀನಿ. ಮಾವ, ಸರಿ ಹಂಗೆ ಮಾಡ್ಕೋಬಾರ್ದು, ಮಾವ ಅಲ್ವಲ್ಲ ಕೃಷ್ಣ ತಾನೆ. ಮಾವ ಮೊದಲು ಸಹಾಯ, ಈ ಪಾಂಡವರಿಗೆ ಮಾವ ಹೆಣ್ಣು ಕೊಟ್ಟು ಮಾವ ಯಾರು? ದ್ರೌಪದಿ ತಂದೆ. ಮಧ್ಯದೊಳ ವಿರಾಟನ ಸಖ್ಯ, ಆಮೇಲೆ ವಿರಾಟ ಅವನು ಏನಬೇಕು, ಅವನು ಬೀಗ ಇವನು ಬೀಗ, ಬೀಗರು ಅಂತೀವಲ್ಲ ನಾವಿವಾಗ. ಸೊ ಅವನೊಬ್ಬ ಮಾವ, ಇವನೊಬ್ಬ ಮಾವ, ಇವನ ಅಭಿಮನ್ಯು ಮಾವ ಅಲ್ವಾ ವಿರಾಟ ಸಖ್ಯ ಕಡೆ. ನೀವು ಮಮ್ಮ ಪ್ರಾಣ ಹೀ ಎಂಬಿರಿ, ನೀವು ನನ್ನ ಪ್ರಾಣ ಅಂತೀರ, ನಿಮ್ಮ ಪಾಂಡವರ ನಾವು ಕಡೆಯಲ್ಲಿ ಹೊರಗು. ನಿಮ್ಮ ಪಾಂಡವರ ಜೊತೆ ನಿಲ್ಲಿಸಿದ್ರೆ ನಾವೇ ಹೊರಗೆ, ನಿಮಗೆ ನಮ್ಮ ಬಗ್ಗೆ ನೀವೇನು ಮಾತಾಡೋಲ್ಲ, ಅದರಿಂದ ನಾವು ಹೊರಗು. ನಮಗೆ ನಾವು ಭೂಪರ ಸಖ್ಯ ಬಿದ್ದುದು, ನಮ್ಗೆ ಯಾರಿದ್ದಾರೆ ಸಹಾಯ ಮಾಡೋರು, ಸ್ನೇಹಿತರು ನೃಪರು ಭೂಪರು ಯಾರಿದ್ದಾರೆ? ದೇವ ನಾಚಿಸಬೇಡ, ಸಂಧಿಯ ಮಾತ ಮರೆ ಎಂದ. ಅದರಿಂದ ಮಾತನ್ನು ಬಿಟ್ಟು ಬಿಡು. ದುರ್ಯೋಧನ ತುಂಬ ಇದಾಗಿದ್ದಾನೆ, ಹಡಮೆಂಟ್ ಅಂತೀವಲ್ಲ, ಹಠ ಬರುವಾಗಲೇ ಸಂಧಿ ಒಪ್ಪಲ್ಲ ಅನ್ನೋ ತನದೇ ಇದು. ಅವನ ಮಹಾಭಾರತದಲ್ಲೇ ಅವನ ಸ್ವಭಾವ ಹೀಗೇನೆ. ಈಗ ಇಲ್ಲಿಂದ ನೀವೇನು ಮಾಡಬೇಕಂದ್ರೆ 18ನೇ ಪದ್ಯದಿಂದ ಕೃಷ್ಣ ಹೇಳ್ದ ಅಂತ ಮಾಡ್ಕೋಬೇಕು. ಒಂಚೂರು ಪದ್ಯದ ಮೇಲೆ ಕಣ್ಣಾಡಿಸಿದ್ರೆ ಅಸುರರಿಪ್ಪು ನುಡಿದ ಅಂತ ಕೊನೆಯದನ್ನು ಹೀಗೆ ಕಣ್ಣಾಡಿಸ್ಬೇಕು. ಇದು ಪದ್ಯ ಅಲ್ವಾ, ಒಂದು ಫಾರ್ಮ್ ಇರುತ್ತೆ, ಇದಕ್ಕೆ ಕಟ್ಟಿರ್ತಾರೆ, ಕಟ್ಟಿರ್ತಾರೆ, ಹೂಮಾಲೆಯನ್ನು ಕಟ್ತಾರಲ್ಲ ಆ ಥರ. ಅದರಿಂದ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಕಣ್ಣಾಡಿಸಿದ್ರೆ 18ನೇ. ಈಗ ಇಷ್ಟು ದುರ್ಯೋಧನ ಮಾತು, 15, 16, 17. ಈಗ 18ನೇದು ಕೃಷ್ಣನ ಮಾತು. ಸಂಧಿಯನ್ನು ಮಾಡು, ನಮ್ಮ ಮಾತುಗಳನ್ನು ಒಪ್ಪಿಕೊಳ್ಳಲು ಹಿಂಜರಿಯಬೇಡ. ನಿನಗೆ ರುಚಿಸುವಂತಹ ಮಾತನಾಡುವವರಿಗೆ ಮನಸ್ಸು ಕೊಡದಿರು. ಚಾಡಿಕೋರರನ್ನು ಹತ್ತಿರ ಸೇರಿಸಬೇಡ. ಬಾಯಿಗೆ ಬಂದಂತೆ ಮಾತನಾಡುವವರ ಸಹವಾಸ ಮಾಡಿದಿರು. ಪಾಂಡವ ರಾಜರೊಡನೆ ಕೂಡಿ ಬಾಳುವುದು ನಿನಗೆ ಹಿತವಾದುದು ಎಂದನು. ಪದ್ಯ ಮಾಡು ಸಂಧಿ ಎನ್ ಪದವಿಭಾಗ. ಎಮ್ಮ ವಚನಕ್ಕೆ ಕೋಡದಿರು. ಕೋಡು ಅಂದರೆ ಕೋಪ ಮಾಡಿಕೊಳ್ಳೋದು, ದೂರ ಹೋಗೋದು, ಹಿಂಜರಿಯೋದು. ಎಮ್ಮ ವಚನಕ್ಕೆ ಕೋಡದಿರು. ವಾಸ್ತವ ಕೋಡು ಅಂದರೆ ಚಳಿಯಿಂದ ನಡ್ಗೋದು ಅಂತ ಅರ್ಥ ಇದೆ. ಸವಿಮಾತುಗಳ ನಿನಗೆ ಆಡುವವರಿಗೆ ಚಿತ್ತ ಕೊಡದಿರು. ಒಳ್ಳೆ ಮಾತಾಡ್ತಾರೆ ಆದರೆ ಸವಿ ಮಾತು ಅವ್ರಿಗೆ ಮನಸ್ಕೊಳ್ಬೇಡ. ಹಿಸುಣ ಹೊಗಿಸದಿರು. ಹಿಸುಣರು ಚಾಡಿಕೋರರು, ಅವ್ರನ್ನ ಹತ್ರ ಸೇರಿಸ್ಬೇಡ. ನಾಡ ನಾಲಗೆ ಗೆಳೆಯರೆಂಬುದ ಮಾಡದಿರು. ಬಾಯಿಗೆ ಬಂದಂತೆ ಮಾತನಾಡುವವರನ್ನು ನಾಡ ನಾಲಗೆಗಳು ಅಂತ ಕರೀತಿದ್ದ ಆ ಕಾಲದಲ್ಲಿ. ಅವರನ್ನು ನಾಡ ನಾಲಗೆ ಗೆಳೆಯರೆಂಬುದ ಮಾಡಿದ್ರು ಅಂತವ್ರ ಜೊತೆ ಗೆಳೆತನ ಬೇಡ. ಪಾಂಡವ ನೃಪಾಲರ ಕೂಡುವಾಳಿಕೆ, ಅವ್ರ ಜೊತೆ ಕೂಡ್ಕೊಂಡು ಆಳೋದಿದೆಯಲ್ಲ, ಪತ್ಯ ಕೇಳು ಎಂದು ಅಸುರರಿಪ್ಪು ನುಡಿದ. ಮತ್ತೆ ಹರಿ ನುಡಿದ ಅಂತ ಬರುತ್ತೆ ನೋಡಿ 19ನೇ ಪದ್ಯ. ತಾತ್ಪರ್ಯ ಓದ್ತೀನಿ. ಕೌರವ ವಂಶವು ಸುಖ ಸಂತೋಷಗಳಿಗೆ ನೆಲೆಯಾಗಿದೆ, ನೀತಿಗೆ ನಿಮ್ಮ ವಂಶವು ಮನೆಯಾಗಿದೆ, ಸಕಲ ಸುಖ ಸಂತೋಷ ಸಮೂಹಗಳಿಗೆ ಇದು ಒಳ್ಳೆಯ ಮೂಲಸ್ಥಾನವಾಗಿದೆ. ಭೂಮಿಯ ದುರಾಸೆಯಿಂದ ನೀನು ಕುಲಘಾತಕನಾದೆ ಎಂಬ ಅಪಕೀರ್ತಿಯನ್ನು ಪಡೆಯಬೇಡ ಎಂದು ಬೇಡಿಕೊಳ್ಳುತ್ತೇನೆ ಎಂದು ಕೃಷ್ಣನು ಹೇಳಿದನು. ಕೌರವ ಅಂದರೆ ಸಾಮಾನ್ಯವಾಗಿ ದುರ್ಯೋಧನ ಅಂದ್ಬಿಡ್ತೀವಿ, ಕುರುವಂಶ ಅಂದ್ಬಿಡ್ತೀವಿ, ಆದರೆ ಕೌರವ ಅಂತ ಒಬ್ಬ ರಾಜ ಇದ್ದಂತೆ ಈಗ ತುಂಬ ಹಿಂದೆ. ಒಂದು ಪಟ್ಟಿನೇ ಕೊಡ್ತಾರೆ ಭೈರಪ್ಪ ಅವ್ರ ಪರ್ವದಲ್ಲಿ, ಹೆಸರನ್ನು ಕೂಡ ಕೊಡ್ತಾರೆ. ಆ ಹೆಸರನ್ನೆಲ್ಲ ಬರ್ಕೋಬೇಕು, ಬರ್ಕೊಂಡು ಮನನ ಮಾಡಬೇಕು. ನಾವು ಈಗ ರಾಮಾಯಣದಲ್ಲಿ ಅಜಾದಿಲೀಪ ಅಂತ ಮಾಡ್ತೀವಲ್ಲ ಆ ಥರ. ಇದು ಅದಕ್ಕೆ ಹೇಳ್ತಾನೆ, ನೀತಿಗೆ ಆಲಯ ನಿಮ್ಮ ಕುಲ, ವಿಖ್ಯಾತವದು ನೆಲೆ ಸಕಲ ಸೌಖ್ಯ ವ್ರಾತಕ್ಕೆ ಇದು ಸದ್ಬೀಜ ಎನಿಸಿತು. ಕೌರವ ಅನ್ವಯವೂ, ಅನ್ವಯ ಅಂದರೆ ವಂಶ, ಭೂತಳದ ಲೋಲುಪತಿಯೊಳು ಕುಲಘಾತಕನು ನೀನು ಎಂಬ ಅಪಕೀರ್ತಿಗೆ ಓತ್ ಓತ್ ಅದು ಓ ಈ ಓ ಬರುತ್ತಲ್ಲ ಸ್ವರ ಅದು ಓತು ಅಂದರೆ ಪ್ರೀತಿಸಿ ಇಷ್ಟಪಟ್ಟು ನೆಲೆಯಾಗದಿರು, ಬೇಡಿದೆವು ಎಂದು ಹರಿ ನುಡಿದ. 19ನೇ ಪದ್ಯ ಗಮನಿಸಿರಬೇಕು ನೀವು, ನಾನು ಅರ್ಥನ ಹೆಚ್ಚು ಹೇಳ್ತಾ ಇಲ್ಲ, ಬೇಗ ಅದು ಕಮ್ಯುನಿಕೇಟ್ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಸಂವಹನ ಮಾತಾಡೋರಿಗೂ ನಮ್ಗೆ ಗೊತ್ತಾಗುತ್ತೆ, ಕೇಳುವರು ಎದುರುಗಡೆ ಇಲ್ಲದೇ ಇದ್ರೂ ಕೂಡ ಮುಖಭಾವ ಇಲ್ಲದೇ ಇದ್ದರೂ ಕೂಡ ನಮಗೆ
ಅದು ಅಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ ಪಾಠ ಮಾಡೋರಿಗೆ ಅಂತನ್ನುವ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೇನೆ. ಕೃಷ್ಣ ಹೇಳ್ತಾರೆ ಮತ್ತು 20ನೇ ಪದ್ಯ, ಜಗತ್ತಿನ ಅರಸರಿಗೆ ಹಸ್ತಿನಾಪುರದ ಅರಮನೆಯ ಬಾಗಿಲಿನಲ್ಲಿ ಪ್ರವೇಶ ಅವಕಾಶವು ಸಿಕ್ಕರೆ ಅದು ಪುಣ್ಯ ಎಂದು ಭಾವಿಸುವ ಸಾರ್ವಭೌಮ ಮಹತ್ವ ನಿಮ್ಮದು. ಅಂತಹ ವೈಭವಕ್ಕೆ ಪಾಂಡವರು ಬೇರೆಯಾದರೆ, ಅಂದರೆ ಹೊರಗುಳಿದ್ಬಿಟ್ರೆ, ನಿಮ್ಮ ಸಂಪತ್ತು ಕೀರ್ತಿ ಮೆರೆಯಲು ಸಾಧ್ಯವೇ? ಎಲ್ಲವೂ ತನಗೆ ಬೇಕೆಂಬ ನಿನ್ನ ಸ್ವಭಾವವನ್ನು ಬಿಡು, ನನ್ನ ಮಾತನ್ನು ಕೇಳು ಎಂದು ಕೃಷ್ಣನು ಹೇಳಿದನು. 20ನೇ ಪದ್ಯ, ಧರೆಯ ನೃಪರಿಗೆ ಈ ಭೂಮಿ ಮೇಲಿರೋ ರಾಜರಿಗೆ ಹಸ್ತಿನಾಪುರದ ಅರಮನೆಯ ಬಾಗಿಲಲ್ಲಿ ಸಮಯವೂ ದೊರಕಲು ಅಲ್ಲಿಗೆ ನಿಲ್ಲಿಸ್ಕೊಬೇಕು. ಹಸ್ತಿನಾಪುರದ ಅರಮನೆಯ ಬಾಗಿಲಲ್ಲಿ ಸಮಯ ದೊರಕಿದ್ರೆ ನಿಂತ್ಕೊಳ್ಳೋಕ್ಕೆ ಸಮಯ ಸಿಕ್ಕಿದ್ರು ಕೂಡ ಅಂಥದ್ದು ಪುಣ್ಯ, ಅದು ಪುಣ್ಯ ಅಂದ್ಕೊಳ್ತಾರೆ. ಎಂಬಿ ಸಾರ್ವಭೌಮತೆಯ ಸಿರಿಗೆ, ಸಾರ್ವಭೌಮತೆ ಕಣಪ್ಪ, ಹಸ್ತಿನಾಪುರ ಅಂದರೆ ಏನಂತ ತಿಳ್ಕೊಂಡಿದ್ಯಾ, ಎಂತೆಂಥ ರಾಜರಾಳಿತು ಈ ಬಾಗಿಲಲ್ಲಿ ನಿಂತರೂ ಪುಣ್ಯ ಅಂದ್ಕೊಳ್ತಾರೆ. ಅಂತಹ ಸಿರಿಗೆ ಪಾಂಡವರನ್ಯರಾದೋಡೆ, ಪಾಂಡವರು ಅನ್ಯರಾಗ್ಬಿಟ್ರೆ, ಅವ್ರನ್ನ ಹೊರಗಡೆ ಕಳಿಸ್ಬಿಟ್ರೆ, ಅವ್ರು ಇಲ್ಲಿ ಒಳಗಡೆ ಇಲ್ಲದೆ ಹೋದರೆ ಮೆರೆಯಬಲ್ಲುದೇ ನಿಮ್ಮ ಸಿರಿ? ಆಗ ನಿಮ್ಮ ಸಿರಿ ಎಲ್ಲಿ ಮೆರೆಯುತ್ತೆ? ಕಾತರಿಗತನವನದು, ಕಾತರಿಗತನವನು ಒಟ್ಟಿಗೆ ಓದ್ಕೋಬೇಕು. ಕಾತರಿಗತನ ಅನ್ನೋದಕ್ಕೆ ಎಲ್ಲವೂ ತನಗೆ ಬೇಕೆಂಬ ನಿನ್ನ ಸ್ವಭಾವ, ಎಲ್ಲವೂ ತನಗೆ ಬೇಕು ಅನ್ನೋದಕ್ಕೆ ಕಾತರಿಗತನ ಅನ್ನೋ ಒಂದು ಪದಗಳನ್ನು ಬಳಸ್ತಾನೆ ಅವನು. ಕಾತರಿಗತನ ಅನ್ನೋದಕ್ಕೆ ದುರಾಸೆ ಅಂತ ಅರ್ಥ ಕೊಟ್ಟಿದ್ದಾರೆ. ಅರೆ, ನಮ್ಮ ಬಳಕೆಯಲ್ಲಿ ಎಲ್ಲೂ ಇಲ್ಲ. ನಾವು ಇದನ್ನು ಏನಂತ ಹೇಳ್ತೀವಿ ಅಂತಂದರೆ ಬೇರೆ ಬೇರೆ ಪದಗಳನ್ನು ಬಳಸ್ತೀವಿ. ಕಾತರಿಗತನ ಅನ್ನೋ ಪದ ಹೊಸ್ತು ಅಷ್ಟೇ. ಎಲ್ಲವೂ ತನಗೇ ಬೇಕೆಂಬ ದುರಾಸೆಯನ್ನು ಮಾಡು, ಬಿಡು, ಕೇಳು ಎಂದು ಅಸುರರಿಪ್ಪು ನುಡಿದ, ಕೃಷ್ಣ ಹೇಳ್ದ ಅಂತ. ಕೃಷ್ಣಂದೇ ಮಾತು ಅಲ್ಲಿ, ಸೂರ್ಯನು ಹಚ್ಕೊಂಡಿದ್ದೀರಲ್ಲ ಅಲ್ಲೆಲ್ಲೋ ಒಂದು ಪದ್ಯದಲ್ಲಿ ಕೃಷ್ಣನ ಮಾತು ಅಂತ, ನಾನು ಹೇಳುವವರೆಗೂ ಕೃಷ್ಣನ ಮಾತು ಅಂತಲೇ ಅರ್ಥ. 21, ಧರ್ಮರಾಯನು ನಿನಗೆ ಒಳ್ಳೆಯದನ್ನು ಬಯಸುತ್ತಾನೆ. ಪಾರ್ಥನಿಗೆ ನಿನ್ನ ಬಗೆಗೆ ಹೆಚ್ಚಿನ ಮಮತೆ ಇದೆ. ಭೀಮನ ಅಜ್ಞಾನದ ಮಾತುಗಳು ಕೊನೆಗೊಂಡಿವೆ. ನಕುಲನು ನಿನ್ನಲ್ಲಿ ಯಾವ ಭೇದ ಭಾವವನ್ನು ಕಾಣನು. ಈ ಐದೂ ಜನರು ತಮ್ಮ ತಮಗೆ ನಿನ್ನಿಂದ ಶುಭದ ಮಾತನ್ನು ನಿರೀಕ್ಷಿಸುತ್ತಿದ್ದಾರೆ. ಅಧಿಕ ಭ್ರಮೆಗೆ ಒಳಗಾಗದಿರು, ನಿನ್ನ ತಮ್ಮಂದಿರನ್ನು ಕಾಪಾಡು ಎಂದು ಕೃಷ್ಣನು ಹೇಳಿದನು ಅಂತ. ಅದು ಪದ್ಯ 21ನೇ ಪದ್ಯ. ಯಮಜ ನಿನಗೆ ಒಳ್ಳಿದನು, ಅಲ್ಲಿಗೆ ನಿಲ್ಲಿಸಿ. ಪಾರ್ಥನ ಮಮತೆ ನಿನ್ನಲ್ಲಿ ಹಿರಿದು. ಭೀಮನ ತಮದ ನುಡಿ, ತಮ ಅಂದರೆ ಕತ್ತಲೆ, ತಮದ ಮಾತಲ್ಲಿ ಕತ್ತಲೆ ಅಂದರೆ ಏನು, ಕೆಟ್ಟ ಮಾತು. ಭೀಮ ಕೆಟ್ಟ ಕೆಟ್ಟ ಮಾತಾಡಿದ್ದಾನೆ ಹಿಂದೆ. ಆ ತಮದ ನುಡಿ ಹಿಂಗಿದು, ಕಾಡಲಿ 14 ವರ್ಷ, ಎಷ್ಟು 13 ವರ್ಷ ಕಷ್ಟಪಟ್ಟು ಬಗ್ಗಿದ್ದಾನೆ ಸ್ವಲ್ಪ, ಆ ಥರ ಮಾತಾಡಲ್ಲ. ಈಗ ನಕುಲನು ನಿನ್ನೊಳು ಎರಡರಿಯ, ನಿನ್ನ ವಿಷಯದಲ್ಲಿ ನಕುಲ ಎರಡು ಭಾವಿಸಲ್ಲ. ಸಹದೇವ, ಸಹದೇವನ ಬಿಟ್ಬಿಡ್ತಾನೆ. ಯಾಕೆ ಅಂದರೆ ಇಲ್ಲಿ ಷಟ್ಪದಿಯದು, ಷಟ್ಪದಿಯ ಫಾರಂ ಮುಖ್ಯ. ಸಹದೇವ ಅಂತಂದರೆ ಎಲ್ಲಿ ತರೋದು? ಅದರಿಂದ ಯಾರೋ ಒಬ್ಬರನ್ನ ಹೇಳಿದ್ರೆ ಸಾಕು, ನಕುಲ ಅಂದೆ ಅಲ್ವಾ, ಸಾಕು ಸುಮ್ಮನಿರ್ರಿ ಅಂತಾನೆ. ಅಥವಾ ಇನ್ನೂ ಒಂದು ಕಾರಣ ಇರ್ಬೋದು, ಸಹದೇವ ದಿವ್ಯಜ್ಞಾನಿ ಅಂತೆ, ಅವನಿಗೆಲ್ಲ ಗೊತ್ತಾಗುತ್ತಂತೆ ಮುಂದೆ ಏನಾಗುತ್ತೆ ಅಂತ. ಆದರೆ ಹೇಳಬಾರ್ದಂತೆ, ಹೇಳಿದ್ರೆ ಅವನ ತಲೆ ಸಾವಿರ ಹೋಳಾಗುತ್ತಂತೆ. ಇದೊಂಥರ ಕತೆ ಸಹದೇವನಿಗೆ. ಆದ್ದರಿಂದ ಸಹದೇವನ ವಿಷಯವನ್ನು ಕೃಷ್ಣ ಎತ್ತೋದೇ ಇಲ್ಲ, ತಮ್ಮ ಯಾಕೆಂದರೆ ಅವನಿಗೆಲ್ಲ ಗೊತ್ತಿದೆಯಲ್ಲ ಅಂತ. ತಮ್ಮ ತಮಗೆ ತಮ್ಮ ಇವರು ನಿನ್ನ ಅಮಲವಚನವ ಹಾರಿಹರು. ಅಮಲವಚನ ಒಳ್ಳೆಯ ಮಾತು, ಅಮಲ ಅಂದರೆ ಪರಿಶುದ್ಧ, ಮಲ ಅನ್ನೋ ಪದಕ್ಕೆ ಅಮಲ, ನಿರ್ಮಲ, ಪರಿಮಲ ಇವೆಲ್ಲ ವಿರುದ್ಧ ಪದಗಳು. ಮಲ ಅಂದರೆ ಏನೂ ಗೊತ್ತಿದೆ. ಅದರಿಂದ ಅಮಲವಚನವ ಹಾರಿಹರು, ಹಾರಿಹರು ನಿರೀಕ್ಷಿಸ್ತಾ ಇದ್ದಾರೆ, ನಿನ್ನ ಒಳ್ಳೆ ಮಾತನ್ನು ನಿರೀಕ್ಷಿಸ್ತಾ ಇದ್ದಾರೆ. ಉಭ್ರಮಿತನನು ಮಾಡದಿರು, ಉಭ್ರಮಿತತನವನು ಮಾಡದಿರು. ಉಭ್ರಮಿತತನ ಅಂದ್ರಕ್ಕೆ ಅಧಿಕ ಭ್ರಮೆ ಅಂತ ಅರ್ಥ ಇದ್ದಲ್ಲಿ ಕೆಳಗಡೆ. ಉಭ್ರಮಿತ ತಮ್ಮ ಅಂದರೆ ಜ್ಞಾನ ಅಂತ ಕೊಡ್ತಾರೆ ಕೆಳಗಡೆ. ತಮ್ಮ ಅಂದರೆ ಕತ್ತಲೆ, ಕೆಟ್ಟದ್ದು, ಜ್ಞಾನ ಅಂತ ಕೊಟ್ಟಿದ್ದಾರೆ ಕೆಳಗಡೆ, ಇದ್ಕೊಳ್ಳಿ. ಉಭ್ರಮಿತತನವನು ಅಂದರೆ ಅಧಿಕ ಭ್ರಮೆಗೆ ಒಳಗಾಗದಿರು, ಮಾಡದಿರು. ಸೋದರರ ಸಲಹು, ಅವರನ್ನು ನೀನು ಕಾಪಾಡು, ನೀನ್ತಾನೆ ರಾಜ, ನೀನು ಅವರನ್ನು ಕಾಪಾಡಬೇಕಪ್ಪ, ಸಹೋದರರು ಅವರು ನಿನಗೆ ಅಂತ ಹೇಳಿ ಹೇಳ್ತಾರೆ. ಇಲ್ಲಿಗೆ ಕೃಷ್ಣನ ಮಾತು ಮುಗೀತು, ಕೃಷ್ಣನ ಮಾತು ಮುಗೀತು. ಈಗ ದುರ್ಯೋಧನ ಏನು ಮಾಡ್ತಾನೆ ಅಂತ, ಎಷ್ಟು ಸಲ ಆಗುತ್ತೆ ನೋಡಿ, 80 ಪದ್ಯ ಇದಕ್ಕೆ ಬರಬೇಕಾದ್ರೆ. 22ನೇ ಪದ್ಯ, ಅದು ಅರ್ಥ, ಧರ್ಮರಾಯನ ಅಧಿಕ ಪ್ರೀತಿ ನಿಮ್ಮ ಮನದಲ್ಲಿಯೇ ಇರಲಿ, ಭೀಮನ ಸೊಕ್ಕು ನಿಮ್ಮಲ್ಲಿರಲಿ, ಅರ್ಜುನನ ಪ್ರೀತಿ ಅದು ಹಾಗಿರಲಿ. ನಮ್ಮ ಭೂಮಿಯೊಳಗೆ ಅರ್ಧವನ್ನು ಬೇಡುವವರು ನಮ್ಮ ಬಂಧುಗಳಲ್ಲ. ಈ ಒಪ್ಪಂದಕ್ಕೆ ನನ್ನ ತಮ್ಮನು ಒಪ್ಪುವುದಿಲ್ಲ ಎಂದು ದುಶ್ಯಾಸನನ ಕಡೆಗೆ ನೋಡಿದನು ದುರ್ಯೋಧನ. ಏನು ದುರ್ತತನ ತೋರಿಸ್ತಾ ಇದ್ದಾನೆ ಅಂದರೆ, ಪದ್ಯ 22ನೇ ಪದ್ಯ, ಧರ್ಮಜನ ಕಡುಮೋಹ ಎಂಬುದು ನಿಮ್ಮ ಚಿತ್ತದೊಳಿರಲಿ, ಇಟ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ. ಭೀಮನ ಹಮ್ಮು ತಮ್ಮೊಳಗಿರಲಿ, ಅದನ್ನು ಇಟ್ಕೊಳ್ಳಿ, ಭೀಮನ ಹಮ್ಮು ಅದು ನೀವೇ ಇಟ್ಕೊಳ್ಳಿ. ಪಲುಗುಣನ ಒಲವು
ಅದಂತಿರಲಿ, ಪದವಿಭಾಗ ಫಲುಗುಣ ನವಲವು ಅದಂತಿರಲಿ. ಅಲ್ಲಿ ಬಿಡಿ ಅಂತ. ನಮ್ಮ ಭೂಮಿಯೊಳು ಅರೆಯ ಬೇಡುವರು, ಅರೆ ಅಂದರೆ ಪಾಲು ಅಲ್ವಾ, ಅರ್ಧ ಅರ್ಧ ಅರೆ ಅಂದರೆ ಅರ್ಧ ಅಂತ ಅರ್ಥ ಇದೆ. ನಮ್ಮ ಭೂಮಿಯೊಳು ಅರೆಯ ಬೇಡುವರು, ಅರ್ಧ ಭಾಗ ಕೇಳೋರು ಎಮ್ಮ ಬಂಧುಗಳಲ್ಲ, ಅವ್ರು ನಾವು ಹೆಂಗೆ ಬಂಧುಗಳು ಅನ್ಕೊಳ್ಳೋದು. ಸಂಧಿಗೆ ತಮ್ಮನು ಒಡಬಡನು, ತಮ್ಮನು ಒಡಬಡನು, ಹೀಗೆ ನಾಟ ಆಡ್ತಾನೆ ದುರ್ಯೋಧನ. ಆಗಲೇ ಹೇಳ್ದ ಅವನು ಬೇಡ ಅಂತ, ಕೇಳ್ತಾ ಇಲ್ವಲ್ಲ ಕೃಷ್ಣ. ಅದಕ್ಕೆ ಅಣ್ಣನ ಒಪ್ಪಿಸ್ತಿದ್ದೀರಾ, ನನ್ನ ತಮ್ಮ ಒಪ್ತಾನೆ ಕೇಳಿ. ಅವನು ಒಪ್ಪಲ್ಲ, ದುಶ್ಯಾಸನನು ಒಡಬಡನು ಎಂದು ದುಶ್ಯಾಸನನ ನೋಡಿದನು. ಅವನೇನು ದುಶ್ಯಾಸನ ನೋಡ್ತು, ಈಗ ದುಶ್ಯಾಸನ ಮಾತಾಡ್ತಾನೆ. ಈಗ ನಾವು ಏನು ಹೇಳಿದ್ವಿ, ದುರ್ಯೋಧನ ಮಾತಾಡ್ತಾನೆ ಅಂತ ಹೇಳಿದ್ವಲ್ವಾ. 23ನೇ ಪದ್ಯ ದುಶ್ಯಾಸನ ಮಾತಾಡ್ತಾನೆ ಅಂತ ಅಲ್ಲೆಲ್ಲರೂ ಗುರುತು ಮಾಡ್ಕೊಂಡು ಬರಬೇಕು. ಪಠ್ಯ ಕೈಯಲ್ಲಿದ್ದರೆ, ಪುಸ್ತಕ ಕೈಯಲ್ಲಿದ್ದರೆ, ಇಲ್ಲ ಹೋದರೆ 23ನೇ ಪದ್ಯನ ಗುರ್ತು ಮಾಡಿಕೊಂಡ್ರೆ ಸಾಕು. 23ನೇ ಪದ್ಯ ತಾತ್ಪರ್ಯ, ಸೂರ್ಯನಿಗೆ ಅಂಧಕಾರವು ಸೇರುವುದೇ, ಪಾಂಡವರೊಡನೆ ನಂಟಸ್ತಿಕೆಯ ಮಾತೇಕೆ, ರಾಜಕಾರಣದ ಮಾತನ್ನು ನೀವೇಕೆ ಒತ್ತಾಯದಿಂದ ಆಡುವಿರಿ, ಸಂಧಿ ನಡೆಯುವುದಿಲ್ಲ, ಪಾಂಡವರ ಸಂಬಂಧ ನಮಗೇಕೆ ಎನ್ನುತ್ತಾ ಕರುಣಾಸಾಗರನಾದ ಕೃಷ್ಣನ ಮುಖವನ್ನು ನೋಡುತ್ತಾ ದುಶ್ಯಾಸನನ್ನು ಗರ್ಜಿಸಿದನು. ದುಶ್ಯಾಸನ ಮಾತು 23. ಬಂಧುಕೃತ್ಯದ ಮಾತು ಸೂರ್ಯನಿಗೆ ಅಂಧಕಾರವು ಸೇರುವುದೇ. ಬಂಧುಕೃತ್ಯದ ಮಾತು ಎಲ್ಲಿ ಬರುತ್ತೆ ಹಾಗಾದರೆ? ಬಂಧುಕೃತ್ಯದ ಮಾತು ಇದೆಯಲ್ಲ, ಅದೇ ನಮ್ಮ ಬಂಧುಗಳು ಅನ್ನೋ ಮಾತು. ಅದು ಹೇಗೆ ಅಂದರೆ, ಸೂರ್ಯನಿಗೆ ಅಂಧಕಾರವು ಸೇರುವುದೇ, ನಿರ್ಬಂಧದಲ್ಲಿ ನೀವೇಕೆ ನುಡಿವಿರಿ, ಪಾಂಡವರೊಡನೆ ನೆಂಟಸ್ತಿಕೆಯ ಮಾತೇಕೆ ಅಂತ ಇಲ್ಲ ಅರ್ಥ ಮುಂಚೆನೆ ಕೊಟ್ಬಿಟ್ರು. ಹೀಗೆ ಇಟ್ಟೋಗೋದು ಪರವಾಗಿಲ್ಲ. ಬಂಧುಕೃತ್ಯದ ಮಾತು ಸೂರ್ಯನಿಗೆ ಅಂಧಕಾರವು ಸೇರುವುದೇ ಆಗಲ್ಲ, ನಿರ್ಬಂಧದಲ್ಲಿ ನೀವೇಕೆ ನುಡುವಿರಿ, ಯಾಕೆ ಇಷ್ಟೊಂದು ಒತ್ತಾಯ ಮಾಡ್ತಾ ಇದ್ದೀರಾ? ರಾಜಕಾರ್ಯವ, ಈ ಸಂಧಿ ಆಗೋದು, ರಾಜಕಾರ್ಯ ಗೊತ್ತಿಲ್ಲ ನಿಮಗೆ, ಸಂಧಿ ಆಗೋದಿಲ್ಲ, ಪಾಂಡವರ ಸಂಬಂಧ ನಮಗೇಕೆ ಎನ್ನುತ್ತಾ ಕರುಣಾಸಿಂಧುವಿನ ಮಗ ನೋಡಿ ದುಶ್ಯಾಸನನ್ನು ಗರ್ಜಿಸಿದ ಅಂಥೇಳಿ. ಈಗ ಕೃಷ್ಣ ಮಾತಾಡ್ತಾನೆ, ಒಂದು ಪದ್ಯ ದುರ್ಯೋಧನಿಗೆ, ಒಂದು ಪದ್ಯ ದುಶ್ಯಾಸನಿಗೆ ಮಧ್ಯೆ ಮಾತಾಡಿದ್ದಾರೆ ಅಂತ, ಕೃಷ್ಣನ ಮಾತಿನ ಮಧ್ಯೆ ಮಾತಾಡಿದ್ದಾರೆ. ಸರಿ, ಇನ್ನಿವ್ರ ಜೊತೆ ಮಾತಾಡ ಪ್ರಯೋಜನ ಇಲ್ಲ ಅಂತ 24ನೇ ಪದ್ಯ ಧೃತರಾಷ್ಟ್ರನ ಜೊತೆ ಮಾತಾಡ್ತಾ ಇದ್ದಾನೆ ಕೃಷ್ಣ. 24ನೇ ಪದ್ಯ, ಧೃತರಾಷ್ಟ್ರ ಹಾಳು ಮಾಡಬೇಡ, ಕುಲಕ್ಕೆ ಕೊಡಲಿ ಎಂತಿರುವ ಮಗನನ್ನು ಹೆತ್ತು ವಂಶವನ್ನು ಹಾಳು ಮಾಡಿ ನಾಶ ಮಾಡಿದರೆ ಅದರ ಪಾಪಗಳೆಲ್ಲವೂ ನಿನ್ನದಾಗುತ್ತವೆ. ಸಂಧಿಗೆ ಒಪ್ಪಿಕೊಳ್ಳಿ, ಈ ಕುಲನಾಶಕನು ಮುಂದಿನದನ್ನು ತಿಳಿದಿಲ್ಲ, ನೀವು ಹೀಗೆ ಅವನನ್ನು ಒಪ್ಪಿಸಿ ಪಾಂಡವರ ಪಾಲನ್ನು ಕೊಡಿಸಿ ಎಂದನು ಕೃಷ್ಣ. ಕೃಷ್ಣ ಹೇಳೋ ಮಾತು, ಧೃತರಾಷ್ಟ್ರನಿಗೆ ಹೇಳೋ ಮಾತು, ಕೆಡಿಸದಿರು ಧೃತರಾಷ್ಟ್ರ, ಕುಲದಲ್ಲಿ ಕೊಡಲಿಯನ್ನು ನೀ ಹಡೆದು, ಕುಲದಲ್ಲಿ ನಿಮ್ಮ ವಂಶದಲ್ಲಿ ಕೊಡಲಿಯನ್ನು ನೀ ಹಡೆದು ವಂಶವ ಕೆಡಿಸಿ ಕಳೆದೊಡೆ. ಕೊಡಲಿ ಅಂತ ಯಾಕೆ ಬರುತ್ತೆ ಅಂದರೆ, ಕೊಡಲಿ ಕಾವು ಕುಲಕ್ಕೆ ಮೃತ್ಯು ಅಂತ ಗಾದೆ ಇದೆ. ಕುಲಕ್ಕೆ ಕೊಡಲಿ ಅಂತಿರುವ ಮಗ, ಈಗ ಕೊಡಲಿ ಕಬ್ಬಿಣದ ಚೂರಿದೆಯಲ್ಲ ಚೂಪಾದ್ದು, ಅದನ್ನು ಕೊಡಲಿ ಅಂತಾರೆ. ಅದಕ್ಕೆ ಹಿಡಿಬೇಕಲ್ಲ, ಅದನ್ನು ಹಿಡ್ಕೊಂಡು ಹೊಡೆಯಲ್ಲ, ಹಿಡಿಯಿದೆಯಲ್ಲ, ಆ ಹಿಡಿ ಮರದಿಂದನೇ ಮಾಡಿತ್ತು. ಆ ಕೊಡಲಿನ ಯಾಕೆ ಉಪಯೋಗಿಸ್ತಾರೆ, ಮರ ಕಡೆಯೋದಕ್ಕೆ ಉಪಯೋಗಿಸ್ತಾರೆ. ಆದ್ದರಿಂದ ಕೊಡಲಿ ಕಾವು ಕುಲಕ್ಕೆ ಮೃತ್ಯು ಅಂತ ಗಾದೆ ಮಾತಿದೆಯಲ್ಲ, ಅದನ್ನು ಅವನು ಬಳಸ್ಕೊಳ್ತಾ ಇದ್ದಾನೆ. ವಂಶವ ಕೆಡಿಸಿ ಕೆಡಿಸದಿರು ಧೃತರಾಷ್ಟ್ರ, ಕುಲದಲ್ಲಿ ಕೊಡಲಿಯನು ನೀ ಹಡೆದು ವಂಶವ ಕೆಡಿಸಿ ಕಳೆದೊಡೆ, ಹಾನಿ ವೃದ್ಧಿಗಳೆಲ್ಲ ನಿನಗಬಹುದು. ನುಡಿಗೆ ಸನುಮತರಾಗಿ ತಾ ಕುಲ ಗಡಿಯ ನಿಮ, ಕುಲವನ್ನೇ ಕಡಿಯೋದು ಹೊರಟಿರೋ ನಿಮ್ಮ ಮುಂದರಿಯ, ಮುಂದೇನಾಗುತ್ತೆ ಅಂತ ಅವನಿಗೆ ಗೊತ್ತಿಲ್ಲ. ನೀವು ಇಂತೂ ಒಡಂಬಡಿಸಿ, ನೀವು ಅವನು ನೊಪ್ಪಿಸಿ ಪಾಂಡವರ ಸ್ವಾಮ್ಯವನ್ನು ಈಸಿಕೊಡಿ. ಸ್ವಾಮ್ಯ ಅಂದರೆ ಅವ್ರಿಗೆ ಸೇರಿತ್ತು, ಸ್ವಾಮಿತ್ವ, ಸ್ವಾಮಿ ಅವರ ಇದನ್ನು ಅವ್ರಿಗೆ, ಅವರ ರಾಜ್ಯವನ್ನು ಅವ್ರಿಗೆ ಒಪ್ಪಿಸಿಕೊಡಿ, ಅವರ ಪಾಲನ್ನು ಕೊಡಿಸಿ ಅಂಥೇಳಿ ಅಂತ. ಧೃತರಾಷ್ಟ್ರಂದು ತುಂಬ ತಪ್ಪಿದೆ ಇಲ್ಲಿ, ಯಾಕೆಂತಂದರೆ ಅದಕ್ಕೆ ಧೃತರಾಷ್ಟ್ರ ವ್ಯಾಮೋಹ, ಪುತ್ರ ವ್ಯಾಮೋಹ, ಧೃತರಾಷ್ಟ್ರ ವ್ಯಾಮೋಹ, ಧೃತರಾಷ್ಟ್ರಾಲಿಂಗನ ಇಂಥ ಪದಗಳು ಯಾಕಿವೆ ಅಂದರೆ, ಧೃತರಾಷ್ಟ್ರಾಲಿಂಗನ ಕೊನೆಯಲ್ಲಿ ಯುದ್ಧ ಭೀಮನ್ನ ದಬ್ಬಳಕ್ಕೆ ಹೋಗ್ತಾನಲ್ಲ, ಅದು ಇಲ್ಲಿ ಧೃತರಾಷ್ಟ್ರನಿಗೆ ಕುರುಡು ವ್ಯಾಮೋಹ, ಮಗ ಅನ್ನುವ ಅಂಧ ಪ್ರೀತಿ. ಇದು ಎಲ್ಲ ರಾಜಕಾರಣಿಗಳಿಗೂ ಉಂಟು. ನಮ್ಮ ದೇಶದ ರಾಜಕಾರಣಿಗಳನ್ನೇ ತೆಗೆದುಕೊಂಡ್ರೆ, ಇಂದಿರಾ ಗಾಂಧಿ ಅವ್ರಿಗೆ ಅವರ ಮಕ್ಕಳ ಮೇಲೆ ಪ್ರೀತಿ ಇತ್ತಲ್ವ. ಅಲ್ಲ, ರಾಜ್ಯ ನಮ್ಮದು ಪ್ರಜಾಪ್ರಭುತ್ವ ಅಲ್ವೇ? ಅಲ್ಲ, ಪ್ರಭುತ್ವನೇ ಈ ದೇಶಕ್ಕೆ ಹೇಳಿಸಿದ್ದು. 75 ವರ್ಷ ಅಷ್ಟೇ ಮತ್ತು ಪ್ರಜಾಪ್ರಭುತ್ವ, ಮತ್ತೆ ಪ್ರಭುತ್ವ ಬರ್ತಾ ಇದೆ ಎಲ್ಲ ಕಡೆ ಗಮನಿಸಿ. ಹಾಗೆ ಆ ತಂದೆ ನಂತರ ಮಕ್ಕಳು ಆ ಥರ, ಅದೇ ಪ್ರಭುತ್ವ. 25ನೇ ಪದ್ಯ, ಭೀಷ್ಮ ಮಾತಾಡ್ತಾನೆ, ಈ ಗುರ್ತು ಮಾಡ್ಕೋಬೇಕು ಭೀಷ್ಮ ಮಾತಾಡ್ತಾನೆ ಅಂತ, ಯಾಕೆಂದರೆ ಯಾರ್ಯಾರು ಮಾತಾಡೋದು ನಮ್ಗೆ ಗೊತ್ತಾಗಬೇಕಲ್ಲ. ಸೊ 25ನೇ ಪದ್ಯ, ದುರ್ಯೋಧನ ಈ ಕೃಷ್ಣನ ಮಾತುಗಳನ್ನು ಕೇಳು. ದೇವರ ಕೃಪೆ ತಪ್ಪಿದ ಮೇಲೆ ಶೂರರ ಸಾಹಸ ಸಾಮರ್ಥ್ಯಗಳಿಗೆ ಬೆಲೆ ಇರುವುದಿಲ್ಲ. ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ನಂಬಬೇಡ.
ಸಲ್ಲದ ಮಾತುಗಳ ನಾಡಬೇಡ, ಸೀತೆಯನ್ನು ಸೆರೆ ಹಿಡಿದುಕೊಂಡು ಹೋದ ಸ್ವಾಮಿ ದ್ರೋಹಿ ರಾವಣನನ್ನು ಅನುಸರಿಸಬೇಡ ಎಂದನು ಭೀಷ್ಮ. ಓ, ಮಹಾಭಾರತದಲ್ಲೂ ರಾಮಾಯಣ ಬಗ್ಗೆ ಪ್ರಸ್ತಾಪ ಬರ್ತಿರುತ್ತೆ, ಅದಕ್ಕೆ ರಾಮಾಯಣ ಪ್ರಾಚೀನ ಅನ್ನೋದು. ಆಮೇಲೆ ರಾಮಾವತಾರ ಕೃಷ್ಣಾವತಾರ ಅನ್ನೋ ಕಥೆನೂ ಇದೆ, 25ನೇದು ಈ ಓದಿದ್ನಲ್ಲ, ಅದು ಭೀಷ್ಮ ಮಾತಾಡ್ತಿರೋದು. ಈ ಹರಿಯ ನುಡಿ ಕೇಳು, ಅದು ನುಡಿ ಗೇಳು ಆಗಿದೆ. ದೈವದ ಮೋಹ ತಪ್ಪಿದ ಬಳಿಕ ಸುಭಟರ ಸಾಹಸಕ್ಕೆ ಹುರುಳಿಲ್ಲ. ದೈವಕೃಪೆ ಹೊರಟೋದ್ಮೇಲೆ ಸೈನಿಕರ ಸಾಹಸ ಇದೆಯಲ್ಲ, ಅದಕ್ಕೆ ಪ್ರಯೋಜನ ಇಲ್ಲ. ನಂಬದಿರು ಎಮ್ಮ ಬಲುಹುಗಳ, ನನ್ನನ್ನು ನಂಬೇಡ, ನಾನು ಶಕ್ತಿಶಾಲಿ, ನನಗೆ ಇದು ಕೊಡ್ತೀನಿ ಅಂತ ನನ್ನನ್ನು ನಂಬೇಡ, ನಮ್ಮನ್ನು ನಂಬಬೇಡ, ನಮ್ಮ ಬಲವನ್ನು ನಂಬೇಡ. ಬಾಹಿರವ ನೀನು ಆಡದಿರು, ಬಾಹಿರ ಅಂತಂದರೆ ಹೊರಗೆ, ಹೊರಗೆ ಸಲ್ಲದ ಮಾತು ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವ ಮಾತಾಡಬೇಕು ಅವು ಮಾತಾಡಬೇಕು, ಆಡಬಾರ್ದು ಆಡಬಾರ್ದು. ವೈದೇಹಿಯನ್ನು ಸೆರೆ ಒಯ್ದ ಸ್ವಾಮಿ ದ್ರೋಹಿ, ಯಾರು ರಾವಣ, ವೈದೇಹಿಯನ್ನು ಸೆರೆ ತೆಗೆದುಕೊಂಡು ಹೋದ ಸ್ವಾಮಿ ದ್ರೋಹಿ ಇದನ್ನಲ್ಲ, ಅವನನ್ನು ಹೋಲದಿರು ಕೌರವ ಎಂದನ ಭೀಷ್ಮ. ಸಾಮಾನ್ಯವಾಗಿ ರಾವಣನಿಗೆ ದುರ್ಯೋಧನ ಹೋಲಿಸ್ತಾರೆ, ಎಲ್ಲ ರಾಕ್ಷಸ ಸ್ವಭಾವಗಳು ಅಂತ ಹೇಳಿ ಅಂತ ಮತ್ತೆ ನಾಶವಾದರು ಅಂತ. ಮತ್ತೆ ದ್ರೋಣ ಒಂದು ಮಾತಾಡಬೇಕಲ್ಲ, ಭೀಷ್ಮ ಮಾತಾಡಲ್ಲ, ದ್ರೋಣ ಮಾತಾಡ್ತಾನೆ. ಈಗ ದ್ರೋಣ 26ನೇ ಪದ್ಯ. ನೆಲವನ್ನು ಬೇಡುವ ಪಾಂಡವರ ಸಾಹಸದಲ್ಲಿ ಕೊರತೆ ಇಲ್ಲ. ನೀತಿಯನ್ನು ತಿಳಿಸಲು ಬಂದ ಕೃಷ್ಣನು ಸಾಮಾನ್ಯನಲ್ಲ. ಭೂಮಿಯಲ್ಲಿ ಅರ್ಧವನ್ನು ಅವರಿಗೊಪ್ಪಿಸು. ಯದುಕುಲ ಶ್ರೇಷ್ಠನಾದ ಕೃಷ್ಣನ ಮಾತನ್ನು ನಡೆಸು. ಈ ವೈಭವವನ್ನು ಕೆಡಿಸಿಕೊಳ್ಳಬೇಡ ಎಂದು ದ್ರೋಣನು ಹೇಳಿದನು. ಪದ್ಯ. ನೆಲನ ಬೇಡುವ ಪಾಂಡವರ ಭುಜಬಲದೊಳಗೆ ಕುಂದಿಲ್ಲ, ಅಷ್ಟಕ್ಕೆ ನಿಂತ್ಕೋಬೇಕು. ನೀತಿಯ ತಿಳುಹಲ್ ಐತಂದ ಬಂದಿರುವ ಅಸುರರಿಪು ಕೃಷ್ಣ. ಸಾಮಾನ್ಯ ಬಳನಲ್ಲ ಅವನನ್ನು, ಶಕ್ತಿ ಇಲ್ಲಿರೋನು ಅಂತ ತಿಳ್ಕೊಬೇಡ, ಅವನ ಸಾಮಾನ್ಯನಾದವನು. ಇಳೆಯೋಳು ಅರ್ಧವನು ಒಪ್ಪುಗೊಡು, ಇಳೆ ಭೂಮಿ ಇಳಿಯೋಳು ಅರ್ಧವನು ಒಪ್ಪುಗೊಡು. ಯದುಕುಲ ಲಲಾಮ, ಯಾರು ಕೃಷ್ಣ, ಯದು ಯಾದವ ವಂಶದವನು, ಯದುಕುಲಕ್ಕೆ ಶ್ರೇಷ್ಠನಾದವನು. ಯದುಕುಲ ಲಲಾಮನ ನೇಮವನು ನೀ ಸಲಿಸು, ಅವನ ಮಾತನ್ನು ಒಪ್ಕೋ. ಕೆಡಿಸದಿರು ಈ ವಿಳಾಸವ, ನಿನ್ನ ರಾಜ್ಯ ಸಿರಿ ಇದೆಯಲ್ಲ, ವಿಳಾಸ ಇದೆಯಲ್ಲ, ವೈಭವ ಇದೆಯಲ್ಲ, ಅದನ್ನು ಕೆಡಿಸ್ಕೋಬೇಡ. ನೀನು ಇದನ್ನು ಕಳ್ಕೊಂಬಿಡ್ತೀಯ, ಆಮೇಲೆ ಅಸ್ತಿನಾವತಿನೂ ಕಳ್ಕೊಳ್ತೀಯಾ, ಅದರಿಂದ ಒಪ್ಕೋ ಅಂತ ಹೇಳಿ ದ್ರೋಣ ಹೇಳಿದ ಮೇಲೆ ಮತ್ತೆ ಕೃಷ್ಣ ಹೇಳ್ತಾನೆ. ನಿಮ್ಗೆ ಗೊತ್ತಾಗಬೇಕಂದ್ರೆ 27ನೇ ಪದ್ಯ ಕೊನೆಯ ನೋಡ್ಬಿಡ್ಬೇಕು, ಕೊನೆಯ ಸಾಲು. ಕೃಷ್ಣ ಹೇಳಿಂದ ಯಾರು ಶರಣ, ಕೃಷ್ಣ ಹೇಳಿಂದ, ಕೃಷ್ಣ ಹೇಳೋದಲ್ಲ, ಇಲ್ಲಿ ಗದ್ಯ ಓದ್ತೀನಿ ಗೊತ್ತಾಗುತ್ತೆ. 27. ಪಾಂಡವರಿಗೆ ಹಲವು ರೀತಿಯಲ್ಲಿ ಕೆಟ್ಟದ್ದನ್ನು ಮಾಡಲು ದುರ್ಯೋಧನ ಹೇಳ್ತಾರೆ. ನೋಡಿ, ಇದು ಅದಕ್ಕೆ ಹೇಳಿದ್ದು ಭೀಷ್ಮ ಒಂದು ಮಾತು, ದ್ರೋಣ ಒಂದು ಮಾತಾದಮೇಲೆ ದುರ್ಯೋಧನ ಹೇಳ್ತಾನೆ ಅಂತ ಮಾಡ್ಕೋಬೇಕು, ಇಲ್ಲಿ ಗುರುತು ಮಾಡ್ಕೋಬೇಕು. ಎಷ್ಟು 27. ಇವನ್ ಅದರ್ವೈಸ್ ಈ ಗದ್ಯ ಹೋದರೂ ಅರ್ಥ ಆಗತ್ತೆ. ಪಾಂಡವರಿಗೆ ಹಲವು ರೀತಿಯಲ್ಲಿ ಕೆಟ್ಟದನ್ನು ಮಾಡಲು ನಾನು ಯೋಚಿಸಿದೆ. ಇದರಲ್ಲಿ ಮುಚ್ಚುಮರೆ ಏನು? ಭೂಮಿಯ ಮೇಲಿನ ಆಸೆಯಿಂದಲೇ ಎಲ್ಲ ರಾಜಕಾರ್ಯವನ್ನೂ ಮಾಡಿದೆ. ಜೂಜಿನ ತೊಂದರೆಯನ್ನುಡಿ ನೆಲವನ್ನು ಕಿತ್ತುಕೊಂಡೆ. ಕೃಷ್ಣ ಕೇಳು, ಪಾಂಡವರಿಗೆ ಮತ್ತೆ ಕಾಡಲ್ಲದೆ ಬೇರೆ ಗತಿ ಇಲ್ಲ ಎಂದು ದುರ್ಯೋಧನನು ಹೇಳಿದನು. ಅದಕ್ಕೆ ಪದ್ಯ ಓದ್ತೀನಿ, 27ನೇ ಪದ್ಯ. ಹಲವು ಹೊಲ್ಲೆಹಗಳನ್ನು ಪಾಂಡವರೊಳಗೆ ನೆನೆದೇನು ಅಂತ ನಿಲ್ಲಿಸ್ಕೋಬೇಕು. ಹೊಲ್ಲೆಹ ಕೆಟ್ಟದ್ದು. ಮುಚ್ಚುಮರೆ ಏನು ಅಂತ ನಿಲ್ಲಿಸ್ಕೋಬೇಕು. ಮೂರನೇ ಸಾಲು ನಾ ಇದೆಯಲ್ಲ, ಅಲ್ಲಿ ತೊಗೊಂಡ್ಬಿಡ್ಬೇಕು. ಆಗ ಇಳೆ ಅನ್ನೋ ಪದ ಬರುತ್ತೆ. ಇಳೆ ಸುಮ್ಮನೆ ನೀಳೆ ಅಂತ ಓದ್ಕೊಂಡ್ಬಿಟ್ರೆ ಅರ್ಥ ಬರಲ್ಲ. ಇಳೆಯ ಲೋಭದ ಬಗೆಗೆ ನೆಗಳಿದೆ ರಾಜಕಾರ್ಯವ. ಇಳೆ ಅಂದರೆ ಭೂಮಿ. ಭೂಮಿಯ ಮೇಲಿನ ಆಸೆಗಾಗಿ ರಾಜಕಾರ್ಯವನ್ನು ಮಾಡಿದೆ. ನೆಲನ ಕೊಂಡೆನು ಜೂಜುಗಾರರ ವಿಲಗದಲ್ಲಿ. ಜೂಜಾಡಿ ನೆಲವನ್ನು ಕಿತ್ತುಕೊಂಡೆ. ವಿಲಗ ಅಂದರೆ ತೊಂದರೆ ಅಂತ ಅರ್ಥ ಕೊಟ್ಟಿದ್ದಾರೆ. ವಿಲಗ ತೊಂದರೆ. ಜೂಜುಗಾರರ ವಿಲಗದಲ್ಲಿ ನೆಲವನ್ನು ಕೊಂಡೆನು. ಪಾಂಡವರಿಗೆ ಪುನರಪಿ ಹಳುವವೇ ಶರಣಲ್ಲದೆ. ಹಳುವ ಅಂದರೆ ಕಾಡು. ಹಳು ಅಂದರೆ ಪೊದೆ ಅಂತ ಅರ್ಥ ಇದೆ. ಹಳುವ ಅಂದರೆ ಕಾಡು. ಪಾಂಡವರಿಗೆ ಪುನರಪಿ ಹಳುವವೇ ಶರಣಲ್ಲದೆ, ಅವ್ರಿಗದೇ ಗತಿ. ಇಲ್ಲೇ ಅಲ್ಲೇ ಕೃಷ್ಣ ಕೇಳಿದ್ದ, ಇನ್ನೇನು ಇಲ್ಲ, ಸಿಗೋದಿಲ್ಲ, ಅವ್ರಿಗದೇ ಗತಿ. ಮತ್ತೆ ಕಾಡು ಹೋಗ್ಬೇಕಾದ್ರು ಅವ್ರಿಗೆ ಬೇರೆ ಗತಿ ಇಲ್ಲ ಅಂತ. ರಾಜ್ಯ ತೊಗೊಂಡಾಗೋಯ್ತು, ನಾನೇನು ಬಿಡೋದಿಲ್ಲ ಅಂಥೇಳಿ. ಸೂರ್ಯ ಎಂದೂ ಮುಳುಗದ ಸಾಮ್ರಾಜ್ಯ ಅಂತ ಬ್ರಿಟಿಷರು ಹೇಳ್ತಾ ಇದ್ರು ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ. ಆದರೆ ನೆನಪಾಗುತ್ತೆ ದುರ್ಯೋಧನ ಆಡೋದನ್ನು ನೋಡಿದ್ರೆ, ಎಲ್ಲ ಕಾಲದಲ್ಲೂ ಎಲ್ಲ ಥರದವರು ಇರ್ತಾರೆ ಅಂತ ಅನ್ನೋದಕ್ಕೆ. ಮತ್ತು 28ನೇ ಪದ್ಯ. ಇಲ್ಲಿ ದುರ್ಯೋಧನ ಹೀಗೆ ಹೇಳಿದನು. ದುರ್ಯೋಧನ ಕಡಾಖಂಡಿತವಾಗಿ ಹೇಳ್ತಾ ಇದ್ದಾನೆ, ಇಲ್ಲ ಕೊಡೋದಿಲ್ಲ, ಮತ್ತೆ ಕಾಡು ಹೋಗ್ಬೇಕವರು ರಾಜ್ಯ ಕೊಡೋದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳ್ತಾ ಇದ್ದಾನೆ. ಆಗ ಕೃಷ್ಣ ಹೇಳುವ ಮಾತು ಇದು 28ನೇದು. ಅರ್ಥ ಅಪಕೀರ್ತಿ ಬರುವುದೆಂದು, ಸತ್ಯವನ್ನು ಉಳಿಸಬೇಕೆಂದು ಅರಣ್ಯವಾಸವನ್ನು ಅನುಭವಿಸಿದರೆ ಅದು ಪಾಂಡುವಿನ ಮಕ್ಕಳಿಗೆ ಕುಲದಲ್ಲಿ ಕೊರತೆಗೆ ಅಲಯ. ಅವರು ಜೂಜಾಳಿ ಕಾಡು ಹೋಗಿದೆ ಯಾಕೆ? ಜೂಜಿನ ನಿಯಮ ಇತ್ತಲ್ಲ, 13 ವರ್ಷ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ. ನೀವೇ ತಾನೇ ನೀನು ಶಕುನಿ ನಿಯಮ ಹಾಕಿತ್ತು. ಆ ನಿಯಮಕ್ಕೆ ತಪ್ಪಿದ್ರೆ ಅಪಕೀರ್ತಿ ಬರುತ್ತೆ.
ನಾವು ಸತ್ಯ ಉಳಿಸ್ಬೇಕು, ಯಾಕೆ ನಾವು ಆ ಥರ ಮುಜೂಜು ಮೊದಲ ಆ ಥರ ಮಾತು ಕೊಟ್ಟಿದ್ದೀವಿ ಉಳಿಸ್ಬೇಕು ಅಂತ ಹೇಳಿ ಅರಣ್ಯವಾಸವನ್ನು ಅನುಭವಿಸಿದ್ರೆ ಹೊರತು ಅವರು ಕುಲದಲ್ಲಿ ಅವ್ರಿಗೇನು ಕಡಿಮೆ ಆಗಿದೆ ಅವರು ಯಾಕೆ ಕಳ್ಕೋಬೇಕು? ಅವರು ವನವಾಸವನ್ನು ಪೂರೈಸಿದ್ದಾರೆ, ಆಡಿದ ಮಾತಿನಂತೆ ವನವಾಸವನ್ನು ಪೂರೈಸಿದ್ದಾರೆ. ತಮ್ಮ ಪಾಲಿನ ಅರ್ಧ ಭಾಗವನ್ನು ಪಡೆಯಬೇಕೆಂಬ ಹಠವನ್ನು ಭೀಮಸೇನನ್ನು ಬಿಡುತ್ತಾನೆ. ಅರ್ಧ ರಾಜ್ಯದಲ್ಲಿ ಅರ್ಧ ನಮ್ಮದು ಅಂತ ಹೇಳಿ ಹಿಂದೆನೇ ತೀರ್ಮಾನ ಆಗಿತ್ತು ತಾನೇ. ಕಾಂಡವನ್ನು ಕಳಿಸಿದಾಗ ಅದನ್ನು ಭೀಮ ಬಿಟ್ಬಿಡ್ತಾನೆ ಎಂದು ಕೃಷ್ಣನು ನಗುತ್ತಾ ಹೇಳಿದನು. ನಗುತ್ತಾ ಅನ್ನೋದು ಇಲ್ಲ ಅರ್ಥ ಇದೆ ನೋಡಿ, ಅಲ್ಲೆಲ್ಲೋ ನಗುತ್ತಾ ಅಂತ ಬರೋದು ಅರ್ಥ ಇಲ್ಲ ಅಂತ ಇಲ್ಲಿ ಅಲ್ಲ ಕಡೆಯ ಭೀಮ ಬಿಡ್ತಾನೆ ನಯ ಅಂದರೆ ದುರ್ಯೋಧನಂಗೇನು ಅಲ್ವಾ? ಅದಕ್ಕೋಸ್ಕರ ಪದ್ಯ ಎಷ್ಟು ಇಪ್ಪತ್ತ ಇಪ್ಪತ್ತ ಎಷ್ಟನೇದಿಲ್ಲ ಹೆಸರು ನಂಬರೇ ಕೊಡಿಲ್ಲ, ಇಪ್ಪತ್ತೆಂಟು, ಇಪ್ಪತ್ತೆಂಟನೇ ಪದ್ಯ ಓದ್ತೀನಿ. ತಾಗುವ ಅಪಕೀರ್ತಿಗೆ ಹೇಸುವ ರಾಗಿ ಸತ್ಯವನ್ನು ಉಳುಗಿ ಹಳುವವ ಭೋಗಿಸಿದೊಡೆ ಅಂತ ನೆನೆಸ್ಕೋಬೇಕು. ತಾಗುವ ಅಪಕೀರ್ತಿಗೆ ಅದೇ ಅಪಕೀರ್ತಿ ಬರುತ್ತೆ ಅಂತ ತಾಗುತ್ತೆ ಅಂತ ಹೇಸುವ ರಾಗಿ ಅದು ಇಷ್ಟಪಡೋದಿಲ್ಲ. ಸತ್ಯವನ್ನು ಉಳುಗಿ ಹಳುವವ ಭೋಗಿಸಿದೊಡೆ ಕಾಡಿನಲ್ಲಿ ಕಷ್ಟ ಅನುಭವಿಸಿದ್ರೆ ಅದು ಕುಲಕ್ಕೆ ಕುಂದೇ ಪಾಂಡುತನೆಯರಿಗೆ ಅವರು ವಂಶಕ್ಕೊಂದಕ್ಕೂ ಏನೇ ಸಂಬಂಧ? ನೀಗಿದರು ವನವಾಸವನ್ನು ಸರಿ ಅನುಭವಿಸಿದರೆ ಸರಿಭಾಗದ ಅವನಿಯ ಕೊಂಬ ಛಲವನು ಹೋಗಬಿಡುವನೇ ಭೀಮ ಅರ್ಧ ರಾಜ್ಯದಲ್ಲಿ ಅರ್ಧನ ತೆಗೆದುಕೊಳ್ಳುವ ಹಠವನ್ನು ಭೀಮ ಬಿಡುತ್ತಾನೆಯೇ ಎಂದನು ನಗುತ್ತ ಮುರವೈರಿ. ಮತ್ತೆ ಕೇಳ್ತಾನಲ್ಲ ಇಪ್ಪತ್ತೊಂಬತ್ತನೇ ಪದ್ಯ, ಸರಿ ಯಾವ ಜಾಗ ಬೇಕು ಅನ್ನೋದನ್ನು ಕೇಳ್ತಾ ಇದ್ದಾನೆ ಇಪ್ಪತ್ತೊಂಬತ್ತನೇ ಪದ್ಯಕ್ಕೆ. ಕೃಷ್ಣನು ಮಾತನ್ನು ಮುಂದುವರಿಸುತ್ತಾ ವೃಕಸ್ಥಳ ಕುಶಸ್ಥಳ ಆವಂತಿಯನ್ನು ಕೊಡು, ವಾರಣಾವತವನ್ನು ಲೆಕ್ಕಿಗರ ಮೂಲಕ ಕೊಡು, ಮತ್ತು ನಿನ್ನ ಮನಸ್ಸಿಗೆ ಬಂದ ಮತ್ತೊಂದು ಊರನ್ನು ಕೊಡು, ಪಾಂಡವರನ್ನು ನಿನ್ನ ಆಸೆಯಂತೆ ನಡೆಸಿಕೊಡುತ್ತೇನೆ, ದುಡುಕಬೇಡ ಕೇಳು ಎಂದು ಕೃಷ್ಣನು ಹೇಳಿದನು. ಎಷ್ಟೊತ್ತು ಅರ್ಧ ರಾಜ್ಯ ಕೊಡು, ಅದೇ ಇಂದ್ರ ಪುಸ್ತಕ ಕೊಟ್ಬಿಡು ಅಂತ ಹೇಳಿದರು. ನೀನು ಒಪ್ತೇ ಇರೋದು ನೋಡಿ ಕೃಷ್ಣ ಈ ಮಾತಾಡ್ತಾನೆ ಅಂಥೇಳಿ. ಕೊಡು ಬೃಕ ಸ್ಥಳವನು ಅದೊಂದು ಊರ ಹೆಸರು, ಐದು ಹಳ್ಳಿಗಳು ಅಂತ ಪದೇ ಪದೇ ಬರುತ್ತೆ. ಕುಶಸ್ಥಳ ಪೊಡವಿ ಆವಂತಿ, ಪೊಡವಿ ಅಂತಂದರೆ ಭೂಮಿ ಅಂತ, ಆವಂತಿ ಮೂರು ಹೆಸರಾಯಿತು, ವೃಕಸ್ಥಳ ಕುಶಸ್ಥಳ ಆವಂತಿ ಆಮಂತಿಯನು. ಕುಳವನ್ನು ಕೊಡಿಸಿ ಕಳೆ ಸೀಕರಣದವರಲ್ಲಿ ವಾರಣಾವತವ, ವಾರಣಾವತವನ್ನು ಕೊಡುವಾಗ ಕುಳ ಅಂದರೆ ಅದೇನೋ ದುಡ್ಡು ಅಂತೇನು ಬಂತಲ್ಲ ಆಗಲೇ ಕೋಶ, ಸಿರಿಕರಣದವರಲ್ಲಿ, ಕರಣದವರು ಅಂದರೆ ಲೆಕ್ಕ ಕರಣಿಕರು, ಅವರನ್ನು ಕರೆಸಿ ವಾರಣಾವತ ಕೊಡುವಾಗ ದುಡ್ಡೆಷ್ಟು ಕೊಡಬೇಕು ಇದನ್ನು ಕೊಡೋದ್ರೆ ಕೊಡೋದಾದರೆ ಪಾಕಿಸ್ತಾನ ಇಂಡಿಯಾ ಡಿವೈಡ್ ಆಯ್ತಲ್ಲ ಅವಾಗಲೂ ದುಡ್ಡನ್ನು ಹಂಚಿದ್ರು, ಅದೆಷ್ಟೋ ಕೋಟಿ, ಮತ್ತೂ ಒಂದು 50 ಕೋಟಿ ಕೇಳಿದ್ರು ಪಾಕಿಸ್ತಾನದವರು. ಹಾಗೂ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹೇಳಿದ್ರಂತೆ ಪಿ ಓ ಕೆ ಕೊಡಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಆಕ್ರಮಿಸ್ಕೊಂಬಿಟ್ಟಿದ್ರಲ್ಲ, ಪಿ ಓ ಕೆ ಕೊಟ್ಟರೆ ನಾವು 50 ಕೋಟಿ ಕೊಡ್ತೀವಿ ಅಂತ ಕಂಡೀಷನ್ ಹಾಕೋಣ ಅಂತ ನೆಹರು ಹೇಳಿ ನೆಹರು ಒಪ್ಪಿಸಿದ್ರು. ಅಷ್ಟರೊಳಗೆ ಗಾಂಧಿ ಉಪವಾಸ ಕೊಟ್ಟರು, ಕೊಡಿ 50 ಕೋಟಿ ಅಂತ. ಹಾಗಾಗಿ ಪಿ ಓ ಕೆನೂ ಹೊರಟೋಯ್ತು, 50 ಕೋಟಿನೂ ಹೊರಟೋಯ್ತು ಅಂತ ನಾನೆಲ್ಲೋ ಓದ್ದೆ. ಹಾಗೆ ರಾಜ್ಯ ಕೊಡುವಾಗ ದುಡ್ಡು ಕೊಡೋದು ಅದಿದೆಯಲ್ಲ ಆ ಥರ. ಆದ್ದರಿಂದ ವಾರಣಾವತವನ್ನು ಕೊಡು, ನಿನಗೆ ಮನ ಬಂದುದೊಂದನು, ಇನ್ನೊಂದು ಊರು ನಿನಗೆ ಶಮನ ಕೊಡು. ಯಾಕೆ 5 ಜನ ಇದಾರಲ್ವಾ, 5 ಊರು ಕೊಟ್ಟರೆ ಅವರು ಆಯಾ ಊರಲ್ಲಿ ರಾಜ್ಯ ಆಳ್ಕೋತಾರೆ. ನಡೆಸಿಕೊಡುವೆನು ಪಾಂಡವರನ್ನು, ಪಾಂಡವರನ್ನು ಅವಗಡೆಯತನ ಬೇಡ, ಅವ್ರನ್ನ ಅವಗಡೆಯತನ ಬೇಡ, ಅವ್ರನ್ನ ನೋವನ್ಸೋದು ಬೇಡ, ಇನ್ನು ಕೇಳೆಂದು ಅಸುರರಿಪು ನುಡಿದ ಅದಂತ ಹೇಳ್ತಾನೆ ಅಂತ ರನ್ನಾದ್ವೆ ಗದಗದಲ್ಲಿ. ಈ ಊರನ್ನೇ ಯಾಕೆ ಕೇಳ್ದ ಅನ್ನೋದಕ್ಕೊಂದು ಕಾರಣ ಬೇರೆ ಕೊಡ್ತಾ ಹೋಗ್ತಾನೆ. ಅಲ್ಲೆಲ್ಲ ಲಕ್ಷಾಗ್ರಹ ಆಗಿದ್ದೊಂದು ಊರು ವರ್ಣವತ ತಾನೆ ಅದು ಹಾಗೆ ಅಂತ ಹೇಳಿ ಅಂತ. ಇದು 30ನೇ ಪದ್ಯ, ವಿದುರ ಹೇಳ್ತಾ ಇರೋ ಮಾತಿದು. ವಿದುರ ಹೇಳ್ತಾನೆ, ಆಗ ವಿದುರನು ಕೃಷ್ಣನು ಪುರುಷೋತ್ತಮ, ಈ ಹಿಂದಿನ ಪದ್ಯ ತುಂಬ ಮುಖ್ಯ ಯಾಕೆಂದರೆ 5 ಹಳ್ಳಿಗಳನ್ನು ಕೇಳ್ದ, ಅರ್ಧರಾಜ್ಯ ಅಂತ ಮಾತಾಡ್ತಿದ್ದು ಕೃಷ್ಣ ಇದಕ್ಕಿದ್ದಾಗೆ ಬದಲಾಯಿಸ್ಬಿಟ್ಟು 5 ಹಳ್ಳಿ ಕೇಳ್ದ ಅಂತ. ಆಗ ವಿದುರನು ಕೃಷ್ಣನು ಪುರುಷೋತ್ತಮ, ಭೀಷ್ಮರು ಕುರುಕುಲದ ಹಿರಿಯರು, ದ್ರೋಣನು ಶಿವನಿಗೆ ಸಮಾನನಾದ ಧನುರ್ವಿದ್ಯಾ ಪರಿಣತನು, ಆದ್ದರಿಂದ ಇವರಿಗಿಂತ ಅಧಿಕ ಬಲ್ಲವುಳ್ಳವರು ನಿನ್ನ ಅರಮನೆಯಲ್ಲಿದ್ದಾರೆಯೇ, ಯೋಚನೆ ಮಾಡು, ಇವರ ಮಾತುಗಳನ್ನು ಕೇಳು, ಹುಚ್ಚುತನ ಬೇಡ ಎಂದನು. ವಿದುರ ಕೊಡ ಬುದ್ಧಿ ಹೇಳ್ತಾ ಇದ್ದಾನೆ. 30ನೇ ಪದ್ಯ, ಪರಮಪುರುಷನು ಕೃಷ್ಣರಾಯನು, ನೋಡಿ ಇಲ್ಲಿ ಕೃಷ್ಣರಾಯ ಅನ್ನೋ ಮಾತು ಮತ್ತೆ ಬಂತು, ಕುರುಕುಲದ ಹಿರಿಯನೂ ನದಿ ಸುತ, ಪರಮಧನ ಸಮಚಾಪವಿದ್ಯನು, ತುಂಬ ಶ್ರೇಷ್ಠವಾದ ಸಂಪತ್ತು ಅನ್ನುವ ಬಿಲ್ವಿದ್ಯೆಯನ್ನು ಪಡೆದವನು ದ್ರೋಣನು. ಅದರಿಂದ ಧರಣಿಪತಿ, ಬಳುಹುಳ್ಳವರು ನಿನ್ನ ಅರಮನೆಯಲ್ಲುಂಟೇ ವಿಚಾರಿಸು,
ಇವರಿಗಿಂತ ಅಧಿಕ ಬಲವುಳ್ಳವರು ಅಂತ ಮಾಡ್ಕೊಳ್ಬೇಕು. ಬಲವುಳ್ಳವರು ಅಂದರೆ ಇವರಿಗಿಂತ ಅಧಿಕ ಬಲರು ನಿನ್ನ ಅರಮನೆಯಲ್ಲಿ ಇನ್ಯಾರಾದವಿದಾರೆಯೇ? ಮರಳುತನ ಬೇಡ, ಇವರ ನುಡಿಗೇಳು ಎಂದ ನಾವಿದ್ರ ಬಿಲ್ ಬಿಸಾಕ್ ಕೂತಿದ್ದೊಂದು ಬಿದಿರ. ಅವಾಗ ಬಿಲ್ ಮುರಿದ್ನಲ್ಲ ಹಿಂದಿನ ಸಂಧಿಲಿ, ಅವ ನಿನ್ ಮಾತಾಡಿರಲಿಲ್ಲ, ಇವಾಗ ಮಾತಾಡ್ತಾ ಇದ್ದಾನೆ. ಆಮೇಲೆ ಇದೊಂಥರ ಮಹಾಕಾವ್ಯದಲ್ಲಿ ಹೀಗೇನೆ ಸ್ವಲ್ಪ ನಿಧಾನ ಹರಿಯೋ ನದಿ ಇದ್ದ ಹಾಗೆ, ಅಲ್ಲಿರೋರೆಲ್ಲ ಮಾತಾಡಬೇಕು, ಅದಕ್ಕೆಲ್ಲ ಉತ್ತರ ಕೊಡಬೇಕು. ನಮಗೆ ಇದೇನಿದು ಕಡ್ಡಿ ಎರಡು ತುಂಡು ಮಾಡಿದಾಗ ಮುಗಿಸ್ಬಾರ್ದೆ ಅಂತ ನಮಗನ್ಸುತ್ತೆ, ಹಾಗಾಗೋದಿಲ್ಲ ಅಂಥೇಳಿ. 31ನೇ ಪದ್ಯ, ಈಗ ದುರ್ಯೋಧನ ಉತ್ತರ ಕೊಡ್ತಾ ಇದ್ದಾನೆ. ಅದೇ ರನ್ನನ ಗದಾಯುಧದ ಪ್ರಭಾವವ ಇಲ್ಲ ಆ ಅರ್ಥ ಇಲ್ಲ. ಈಗ 31ನೇ ಪದ್ಯ, ದುರ್ಯೋಧನ ಹೇಳೋದು, ನೀನು ಬೇಡಿದ ಒಂದೊಂದು ಊರು ನಮ್ಮ ನಾಡಿನ ಪ್ರಮುಖ ಭಾಗಗಳು, ಇದು ರಾಜ್ಯದಲ್ಲಿ ಪ್ರಸಿದ್ಧ. ಈ 5 ಊರುಗಳನ್ನು ಬಳಸಿಕೊಂಡು ಹಸ್ತಿನಾನಗರವು ಉಳಿದಿದೆ. ನೀನು ಮಾನಸ್ರೇಷ್ಠ, ಬೇಡುವುದರಲ್ಲಿ ತಿಳಿದವನು, ಹೊಗಳುವುದೇಕೆ? ಭೂಮಿಯನ್ನೇ 2 ಹೆಜ್ಜೆಗಳಲ್ಲಿ ಅಳದ ಮಹಾತ್ಮ ನೀನು, ನಿನಗೆ ನಾನು ಭಯಪಡುತ್ತೇನೆ ಎಂದು ದುರ್ಯೋಧನನು ಕೃಷ್ಣನಿಗೆ ಹೇಳಿದನು ಅಂತ. ಈ ಪದ್ಯ ಸ್ವಲ್ಪ ಮುಖ್ಯ ಅನಿಸುತ್ತೆ ನನಗೆ, ಯಾಕೆಂದರೆ ವಾಮನಾವತಾರ ಬರ್ತಾ ಇದೆ. 31ನೇ ಪದ್ಯ, ಬೇಡಿದ ಒಂದೊಂದು ಊರು, ನೀನು ಕೇಳಿದೆಯಲ್ಲೇ ಒಂದೊಂದು ಊರು, ನಮ್ಮಯ್ಯ ನಾಡ ತಲೆಮಂಡೆಗಳು. ತಲೆಮಂಡೆ ಅಂತಲೇ ಬರಿಬೋದು, ಪದ ತುಂಬ ಚೆನ್ನಾಗಿದೆ. ಮುಖ್ಯವಾದ ಒಂದು ಪ್ರಮುಖ ಭಾಗಗಳು ಅಂತಿದೆ, ತಲೆಮಂಡೆ ಇದ್ದಾಗೆ ಆ ಊರುಗಳು. ರಾಜ್ಯದ ರೂಢಿ ಈ 5 ಊರುಗಳ ಬಳವಿಗೆ ಹಸ್ತಿನಾನಗರ. ಹಸ್ತಿನಾನಗರ ಬಳವಿಗೆ ಬೆಳೆಯೋದಿದ್ದೇ ಬೆಳೆದಿರೋದೇ ಈ 5 ಊರುಗಳಿಂದ. ಬೇಡಲರಿವನು ಮಾನನಿಧಿ, ಬೇಡುವುದರಲ್ಲಿ ತಿಳಿದನು ಅರಿವನು ಮಾನನಿಧಿ. ನೀನು ಬೇಡಕ್ಕೆ ನೀನು ಚೆನ್ನಾಗಿ ಗೊತ್ತಿದೆ. ಕೊಂಡಾಡಲೇತಕ್ಕೆ ದರೆಯನು, ಈರಡಿ ಮಾಡಿಕೊಂಡ ಮಹಾತ್ಮ ನೀನು, ನಿನಗೆ ಅಂಜುವೆನು ನಾನು. ಅಲಕಣೆಯ 3 ಹೆಜ್ಜೆ ಭೂಮಿ ಕೇಳಿಯೇ, 2 ಹೆಜ್ಜೆ ಅಳೆದುಬಿಟ್ಟು ಆಕಾಶ ಭೂಮಿ ಅಂತ, 3ನೇ ಪಾದ ಎಲ್ಲಿಡ್ಲಿ ಅಂತ ಬಲಿಚಕ್ರವರ್ತಿಯನ್ನು ಕೆಳಕ್ಕೆ ತಳ್ಳ್ದವ್ ನೀವು ಅಂತ ಮಾಡ್ಕೋಬೇಕಲ್ಲ. ಏನೋ ವಾಮನಾವತಾರವನ್ನು ಹೇಳ್ತಾ ಇದ್ದಾನೆ, ದರೆಯ ನೀರಡಿ ಮಾಡಿಕೊಂಡ ಮಹಾತ್ಮ, ಭೂಮಿನ 2 ಪಾದದಲ್ಲಿ ಅಳೆದ್ಬಿಟ್ಟಿಲ್ಲಪ್ಪ ನೀನು, ಆಕಾಶ ಒಂದು ಭೂಮಿ ಒಂದು, ವಾಮನಾವತಾರದಲ್ಲಿ ಬಂದು ಬಲಿಚಕ್ರವರ್ತಿಯನ್ನು ತುಳಿದವನಲ್ವೇ ನೀವು, ಧಾರಾಳವಾಗಿ ಅದನ್ನು ಬರಿಬೋದು ಅಕಸ್ಮಾತ್ ಭಾವಾರ್ಥಕ್ಕೆ ಹೇಳಿದ್ರೆ. ಯಾಕೆಂದರೆ ಅದನ್ನೇ ಕುರಿತು ದುರ್ಯೋಧನ ಮಾತಾಡ್ತಾ ಇದ್ದಾನೆ. ಓ, ಹೀಗೆ ಕೃಷ್ಣನನ್ನು ಇವರು ವಿಷ್ಣುವಿನ ಅವತಾರ ಅಂತ ನಂಬಿದ್ರು. ಭಕ್ತರು ಒಳ್ಳೆಯವರು ಅದನ್ನು ಹೊಗಳಿಕೆಯಾಗಿ ಪರಿವರ್ತಿಸ್ಕೊಂಡ್ರು, ಈ ದುರ್ಯೋಧನನಂಥವರು ಅದನ್ನು ಈಗ ಅಪಹಾಸ್ಯ ಮಾಡುವುದಕ್ಕೆ ಬಳಸಿಕೊಂಡ್ರು ಅಂತ ನಾವು ಇಟ್ಕೊಳ್ಬಹುದು. ಈಗ ನಾನು ಏನು ಮಾಡಬೇಕಂತ ದುರ್ಯೋಧನ ನುಣಗುತ್ತಾ ಹೇಳಿದನು. ಅಲ್ಲಿ ನಿಲ್ಲಿಸ್ಬಹುದು ಅನ್ಸುತ್ತೆ. 32ನೇ ಪದ್ಯ, ದುರ್ಯೋಧನ ಇನ್ನೊಂದು ಮಾತು ಹೇಳ್ತಾ ಇದ್ದಾನೆ, ಅದೇ ಅದನ್ನು ಮುಂದುವರಿಸ್ತಾ ಇದ್ದಾನೆ. ವಾಮನಾವತಾರವನ್ನು ಕರೆದು 3 ಅಡಿಯ ನೆಲವನ್ನು ನಿನಗೆ ದಾರೆ ಏರದ, ನಾನು ಕತೆ ಮುಂಚೆನೇ ಹೇಳಿಬಿಟ್ಟೆ, ಕರೆದು 3 ಅಡಿಯ ನೆಲವನ್ನು ನಿನಗೆ ದಾರೆ ಏರದ ಬಲಿಯು ಪಾತಾಳಕ್ಕೆ ಬಿದ್ದ. ಇನ್ನು ಈ ಭೂಮಿಯಲ್ಲಿ 5 ಊರುಗಳನ್ನು ಕೊಟ್ಟ ನನಗೆ ಯಾವ ಸ್ಥಿತಿ ದೊರೆಯುತ್ತದೆ? ನೀನು ಪರಮಪುರುಷ, ನಿನಗೆ ನಮಸ್ಕಾರ ಮಾಡುತ್ತೇನೆ, ಬಂದ ದಾರಿಯಲ್ಲಿಯೇ ಹಿಂದಿರುಗು ಎಂದು ದುರ್ಯೋಧನನು ನಗುತ್ತಾ ಹೇಳಿದನು. ಇಂಥ ಕಡೆ ಎಲ್ಲ ನಗುತ್ತಾ ಅನ್ನೋದು ಕರ್ತ ಬರುತ್ತೆ. 32ನೇ ಪದ್ಯ, ಕರೆದು 3 ಅಡಿ ನೆಲನ ದಾರೆಯ ನೆರೆದ, ದಾರೆಯ ನೆರೆದ ಒಟ್ಟಿಗೆ ಒಂದೇ ಪದ, ದಾರೆಯನ್ನು ಎರೆದ ಅಲ್ಲ, ನಿನ್ನನ್ನು ಕರೆದವು 3 ಅಡಿ ಭೂಮಿಯನ್ನು ಕೊಟ್ಟನಲ್ಲ ಪಬ್ಬಲಿ, ತಳಕ್ಕಿಳಿದನು, ತಳ ಪಾತಾಳ ಕೆಳನ್ನು ಕೆಳಕ್ಕೆ ತಳ್ಳದೆ ತಳಕ್ಕಿಳಿದನು. ಎನ್ನೀ ದರೆಯುಳ್ ಈ ನನ್ನ ಭೂಮಿಯಲ್ಲಿ 5 ಊರುಗಳನ್ನು ಇತ್ತ ಏನಾಗಿ ಅಂತ ಮಾಡ್ಕೋಬೇಕು. ನನ್ನೀ ದರೆಯುಳ್ 5 ಊರುಗಳನ್ನು ಇತ್ತ ಏನಗೆ ಯಾವ ಪದಬಹುದು? 5 ಊರು ನೀನು ಕೊಟ್ಬಿಟ್ರಿ ನನ್ಗತಿ ಏನಯ ಮಾಡ್ತೀಯ ನೀನು? ಪರಮಪುರುಷನು ನೀನು, ನಿನಗೆ ಆ ನಾನು ಅಂತ ಅರ್ಥ. ಶರಣು ಹೊಕ್ಕೆನು, ಬಂದ ಪಥದಲ್ಲಿ ಮರಳಿ ಬಿಜಯಂಗೈವುದು ಎಂದನು ನಗುತ ಪುರುರಾಯ. ಬಂದಾರಿಯಲ್ಲಿ ವಾಪಸ್ ಹೋಗಿ, ಸುಂಕ ಇಲ್ಲ ಬಂದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗಿ ಅಂತ ಹೇಳಿ ದುರ್ಯೋಧನ ಹೇಳಿದ ಅಂಥೇಳಿ. ಈಗ ಏನು ಸಮಯ ಆಗ್ತಾ ಇದೆ, 50 ನಿಮಿಷ ಆಗಿಬಿಡ್ತಾ ಇದೆ. 33ನೇ ಪದ್ಯಕ್ಕೆ ನಿಲ್ಲಿಸ್ತೀನಿ. ಸೊ ದಟ್ 80 ಪದ್ಯದಲ್ಲಿ ನಾವು 33 ಪದ್ಯಕ್ಕೆ ಬಂದ್ವಿ ಅಂದರೆ ಬಹಳ ಮುಖ್ಯವಾದ ಭಾಗ ಕಥೆಯ ದೃಷ್ಟಿಯಿಂದನೂ. 33ನೇ ಪದ್ಯ, ನೀನು ಪಾಂಡವರಲ್ಲಿ ತಾಳಿರುವ ಛಲದ ಬೆಳವಣಿಗೆಯೇ ಗೆಲ್ಲಿ, ನಿಮ್ಮ ಬಳಗವೇ ಬದುಕಲಿ, ಧರ್ಮರಾಯನು ಮತ್ತೆ ಕೊರಗಲಿ, ಸಮುದ್ರವನ್ನು ಸುತ್ತು ಬರದೆ ಈ ಭೂಮಿಯೊಳಗೆ 5 ಅಡಿಗೂ ಸೇರಿ ಒಂದೇ ಊರನ್ನು ಕೊಡು ಎಂದು ಕೃಷ್ಣನು ಹೇಳಲು ದುರ್ಯೋಧನನ್ನು ಕಳವಳದಿಂದ ಕೃಷ್ಣನನ್ನು ಗದರಿಸಿದನು. ಕೃಷ್ಣ ಹೇಳ್ತಾ ಇರೋದು ಇದೇನು ಅಷ್ಟೊಂದು ಮುಖ್ಯವಾದ ಪದ್ಯ ಅಲ್ಲ. ಸಲಲಿ ನೀ ಪಾಂಡವರೊಳೆತ್ತಿದ ಛಲದ ಬಳವಿಗೆ, ಆಯ್ತಪ್ಪ ಪಾಂಡವರು ದ್ವೇಷನೇ ಸತ್ಸು ಅಕಟ, ನಿಮ್ಮಯ್ಯ ಬಳಗ ಬದುಕಲಿ, ಚೆನ್ನಾಗಿ ನೀವೇ ಇರಿ. ಮತ್ತೆ ನಮೆಯಲ್ಲಿ ಧರ್ಮನಂದನನು, ಅವನು ಹೋಗಲಿ, ನಮ್ಮದು ಸೌಧ ಹೋಗಲಿ. ಜಲದಿ ಮೇರೆಯ ಮಹಿಳೊಳೊಂದೇ ಸ್ಥಳವನ್ನು ಐವರಿಗೆ ಇವುದು, ಪಾಪ ಇಷ್ಟು ತೆಗ್ದ
ಬೇಡ ಇದು ಬೇಡ, ಒಂದೇ ಜಾಗ ಕೊಡೆಯ ಒಂದೂರ್ ಕೊಡೆ. ಕಳವಳಿಗನು ಅವಗಡಿಸಿದನು ಜಡಿದನು ಜವೈರಿಯನು. ಕಳವಳಿಗ ದುರ್ಯೋಧನ ಕಳವಳದಿಂದ ಕೂಡಿದವನು ಧನುಜವೈರಿಯನು ಕೃಷ್ಣನನ್ನು ಜಡಿದನು ಗದರಿಸಿದ. 34ನೇ ಪದ್ಯ, ಅದನ್ನು ಓದಿ ನಿಲ್ಲಿಸ್ತೀನಿ. ಭೂಮಿಯೊಳಗೆ ಅರ್ಧವನ್ನು ಕೊಡುವುದಿಲ್ಲ, ಐದು ಊರುಗಳನ್ನು ಮೊದಲೇ ಕೊಡುವುದಿಲ್ಲ. ನಮ್ಮ ರಾಜ್ಯದ ಭಾಗದಲ್ಲಿ ಸ್ವಲ್ಪವನ್ನಾದರೂ ಕೊಟ್ಟರೆ ನಿನ್ನ ಮೇಲಿನ ಆಣೆ. ಕೊನೆಯಲ್ಲಿ ಮುಳ್ಳಿನ ಮನೆಯು ಚುಚ್ಚುವಷ್ಟು ಭೂಮಿಯನ್ನು ಕೊಟ್ಟೆನೆಂದರೂ ಆಮೇಲೆ ನೀನು ನಗು ಹೋಗು, ಯುದ್ಧವನ್ನು ನಿರ್ಧರಿಸಿ ಬಾ ಎಂದನು. ಇದು ತುಂಬ ಮುಖ್ಯವಾದ ಪದ್ಯ ಅಲ್ವೇ. ಇನ್ನೊಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ ಎಂದು ದುರ್ಯೋಧನನು ಹೇಳಿದ ಅಂತ ಯಕ್ಷಗಾನ ಬರೆದವರೆಲ್ಲ ಹೇಗೆ ಹೈಲೈಟ್ ಮಾಡ್ತಾರೆ ಇದನ್ನು. 34ನೇ ಪದ್ಯ ಓದ್ತಾ ಇದ್ದೀನಿ. ನೆಲದೊಳು ಅರ್ಧವನು ನೀವುದಿಲ್ಲ, ಅರ್ಧ ರಾಜ್ಯ ಕೊಡಿದ್ರಲ್ಲ ಅದು ನಡೆಯಲ್ಲ. ಸ್ಥಳವನೈದನು ಮುನ್ನ ಕೊಡೆನು, ಐದೂರನ್ನು ಮೊದಲೇ ಕೊಡೋದಿಲ್ಲ. ಇನ್ನು ಇಲ್ಲೂ ಅಷ್ಟೇ, ಕೊಡೆನು ಕೊಡೆನು ಅಂತ ನಿಲ್ಲಿಸ್ಕೊಳ್ತೀವಲ್ಲ ಅನ್ನ ಅಲ್ಲಿಗೆ ಹೋಗ್ಬಿಡುತ್ತೆ. ಕೊಡೆನೇನು ಕೊಡೆನ್ ಇನ್ನು ಅಂತ ಮಾಡಿಕೊಂಡ್ರೆ ಮೂರನೇ ಸಾಲು. ಇಳೆಯ ಭಾಗವ ನೀಸ ಕೊಟ್ಟೊಡೆ, ಈ ಭೂಮಿಯ ಸ್ವಲ್ಪವನ್ನು ಕೊಟ್ಟರು ಕೂಡ ನಿನ್ನ ಮೇಲೆ ಆಣೆ, ಒಂದಿಷ್ಟನ್ನು ಕೊಡೋದಿಲ್ಲ. ನೆಲನ ಕಡೆಯಲ್ಲಿ ಮುಳ್ಳು ಮನೆ ಉಚ್ಚಳಿಪ ಧರಣಿಯನ್ನು ಇತ್ತೇನೆ ಆದೊಡೆ, ನೆಲದ ಮೇಲೆ ಒಂದು ಮುಳ್ಳು ಮನೆಯನ್ನು ಚುಚ್ಚುವಷ್ಟು ಭೂಮಿಯನ್ನು ನಾನು ಕೊಟ್ಟೆನಾದರೆ ಬಳಿಕ ನೀ ನಗು, ಆಮೇಲೆ ನನ್ನನ್ನು ನಣಗಿಸ್ಕೊಂಡು ನಗುವಂತೆ ಹೋಗು. ಕದನವ ಕೊಂಡು ಬಾ, ಯುದ್ಧನ ನಿರ್ಧರಿಸಪ್ಪ ನೀನು, ಹೋಗು ಯುದ್ಧ ತೀರ್ಮಾನ ಮಾಡಿಕೊಂಡು ಮತ್ತೆ ಬಾ ಅಂತ ಹೇಳಿ ದುರ್ಯೋಧನನು ಹೇಳಿದ ಅಂಥೇಳಿ ಕೃಷ್ಣನ ಕೃಷ್ಣ ಸಂಧಾನ ಅಂತ. ಇದು ಆ್ಯಕ್ಚುಲಿ ಡೀಟೇಲ್ಡ್ ಎಕ್ಸ್ಟ್ರಾ, ಅದರಿಂದ ನಮಗೆ ಪ್ರಶ್ನೆಗಳು ಬರೋದಿಲ್ಲ ಇಲ್ಲಿ. ಆದರೆ ನಾನು ಮತ್ತೆ ಹೇಳಿದ ಹಾಗೆ ಇದು ಅಂತರಾಳಿ ತಿಳಿದರೆ ನಮಗೆ ಮುಂದೆ ನಮ್ಮ ಮಾತುಗಳನ್ನು ಆಡೋದಕ್ಕೆ ಸುಲಭ ಆಗುತ್ತೆ ಅಂತ. ನಾವು ಮುಂದಿನ ತರಗತಿಯಲ್ಲಿ 35ನೇ ಪದ್ಯದಿಂದ ಪ್ರಾರಂಭ ಮಾಡ್ಬೋದು. ನಮಸ್ಕಾರ.